ಸೊ ಲಾಸ್ಟ್ ವಿಡಿಯೋದವ್ರು ನಾವು ಇಂಟರ್ಫರೆನ್ಸ್ ಮತ್ತು ಡಿಫ್ರಾಕ್ಷನ್ ನೋಡೋ ಏನು ಡಿಫರೆನ್ಸಸ್ ನೋಡಿದ್ಲಾ ಅದನ್ನ ಸ್ವಲ್ಪ ಈಗ ಕಂಟಿನ್ಯೂ ಮಾಡೋಣ ಸೊ ಆಸ್ ಇಲ್ಲಿ ಡೈರಮ್ ನಾನು ಡ್ರಾ ಮಾಡಿ ಒಂದಿಷ್ಟು ನೇಮಿಂಗ್ ಮಾಡಿ ರೆಡಿ ಇಟ್ಟಿನಿ ಸೊ ದಿಸ್ ಸೈಡ್ ಕ್ಯಾನ್ ಸಿ ಇದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಈ ಕಡೆ ಡಿಫ್ರಾಕ್ಷನ್ ಪ್ಯಾಟರ್ನ್ ಈ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ಈಕ್ವಲ್ ವಿತ್ ದನ್ ಬ್ರೈಟ್ನೆಸ್ ಫ್ರೆಂಚಸ್ ಇರ್ತಾವೆ ಅಂತ ಹೇಳಿದ್ದೆ ಸೆಂಟರ್ನೊಳಗೆ ಯಾವಾಗಲೂ ಬ್ರೈಟ್ ಫ್ರೆಂಚ್ ಫಾರ್ಮ್ ಆಗ್ತೈತಿ ವಿಚ್ ಈಸ್ ಕಾಲ್ಡ್ ಆಸ್ ಝೀರೋತ್ ಆರ್ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಇದರ ಬಾಜು ಆಕಡೆ ಕಡೆ ಡಾರ್ಕ್ ಫ್ರಿಂಜ್ ಇರ್ತಾವಲ್ಲ ಇವು ಎರಡಕ್ಕೂ ಝೀರೋತ್ ಡಾರ್ಕ್ ಅನ್ನಂಗಿಲ್ಲ ಈ ಝೀರೋತ್ ಅನ್ನೋದು ಎದಕ್ ಅಂದ್ರೆ ಅದು ಸೆಂಟ್ರಲ್ ಒಳಗೈತೆ ಸೊ ಆಕಡೆ ಕಡೆ ಎರಡು ಕಡೆನು ಡಾರ್ಕ್ ಫ್ರಿಂಜ್ ಇರವಲ್ಲ ಅವ್ನ್ ಕರೀತಾರೆ ಫಸ್ಟ್ ಡಾರ್ಕ್ ಫ್ರಿಂಜ್ ಅಂತ ಫಸ್ಟ್ ಡಾರ್ಕ್ ಈ ಕಡೆನೂ ಫಸ್ಟ್ ಡಾರ್ಕ್ ಐದು ಓಕೆ ಸೆಂಟ್ರಲ್ ಒಳಗೆ ಝೀರೋತ್ ಅಥವಾ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂತ ಕರೀತಾರೆ ಅಕಡೆ ಈ ಕಡೆ ಫಸ್ಟ್ ಡಾರ್ಕ್ ಫಸ್ಟ್ ಡಾರ್ಕ್ ಆದ್ಮೇಲೆ ಮತ್ತೆ ಎರಡು ಬ್ರೈಟ್ ಬರ್ತಾ ನೋಡ್ರಿ ಇದೊಂದು ಇದೊಂದು ಸೊ ಸೆಂಟರ್ ಒಳಗೆ ಇರೋದಿದ್ದಕ್ಕೆ ನಾವು ಏನು ಕರೆದಿದ್ವಿ ಝೀರೋ ಬ್ರೈಟ್ ಫ್ರಿಂಜ್ ಅಂತ ಸೊ ಇವೆರಡಕ್ಕೂ ಏನು ಕರಿತಾರೆ ಕರೀತಾರೆ ಫಸ್ಟ್ ಬ್ರೈಟ್ ಝೀರೋತ್ ಆದ್ಮೇಲೆ ನೆಕ್ಸ್ಟ್ ಫಸ್ಟ್ ಬ್ರೈಟ್ ಈ ಕಡೆನು ಫಸ್ಟ್ ಬ್ರೈಟ್ ನೆಕ್ಸ್ಟ್ ಈ ಕಡೆ ಡಾರ್ಕ್ ಬರ್ತಾವೆ ಸೊ ಇದು ಸೆಕೆಂಡ್ ಡಾರ್ಕ್ ಈ ಕಡೆ ಸೆಕೆಂಡ್ ಡಾರ್ಕ್ ಮತ್ತೆ ಇಲ್ಲೇ ಇದು ಸೆಕೆಂಡ್ ಬ್ರೈಟ್ ಇದು ಸೆಕೆಂಡ್ ಬ್ರೈಟ್ ಈ ರೀತಿ ಯುವಕ ಹೆಸರು ಕೊಡ್ತಾರೆ ಓಕೆ ಇಂಟರ್ಫರೆನ್ಸ್ ಪ್ಯಾಟರ್ನ್ ಒಳಗೆ ಝೀರೋ ಸೆಂಟ್ರಲ್ ಬ್ರೈಟ್ ಫ್ರೆಂಚ್ ಇಂದ ಸ್ಟಾರ್ಟ್ ಆಗ್ತದೆ ಸೊ ಇಲ್ಲಿ ನಿಮಗೆ ಆಕ್ಚುಲಿ ಇಂಟರ್ಫರೆನ್ಸ್ ಪ್ಯಾಟರ್ನ್ ಡಿಸ್ಕಸ್ ಮಾಡಬೇಕಾದ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಮತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳಿ ನೋಡಿದ್ವಿ ಸ್ವಲ್ಪ ನಾವು ಎಂತ ಮಾಡ್ಕೊಂಡ್ರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿ ಬ್ರೈಟ್ ಫ್ರೆಂಚ್ ಫಾರ್ಮ್ ಆಗ್ಬೇಕಂದ್ರೆ ಅಲ್ಲಿ ಕಂಡೀಷನ್ ಫಾರ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ವೇವ್ಸ್ ಇಸ್ ಟೂ ಎನ್ ಪೈ ಹೌದ್ರಿ ವೆನ್ ವೇರ್ ಎನ್ ಸ್ಟಾರ್ಟ್ಸ್ ಫ್ರಾಮ್ ಝೀರೋ ಅಂತ ಹೇಳ್ತೀವಿ ನಾವು ಸೊ ದಟ್ ಮೀನ್ಸ್ ಇಲ್ಲೇ ಎನ್ ಇಸ್ ಈಕ್ವಲ್ ಟು ಝೀರೋ ಯಾವಾಗ ಆಗ್ತೈತಲ್ಲ ಇದರೊಳಗೆ ಫೇಸ್ ಡಿಫರೆನ್ಸ್ ಆಗ್ತೈತೆ ಝೀರೋ ನಿಮ್ಗೆ ಹೇಳಿದ್ದೆ ಫಸ್ಟ್ ನಾವು ಕಂಡೀಷನ್ ಇದು ಫೈ ಇಸ್ ಈಕ್ವಲ್ ಟು ಟು ಎನ್ ಪೈ ಹಾಕಿ ಎನ್ ಸಿಕ್ ಟು ಜೀರೋ ಹಾಕಿದಾಗ ಅದು ಆ್ಯಕ್ಚುಲಿ ವೇ ಆರ್ ವಿರ್ ಟಾಕಿಂಗ್ ಅಬೌಟ್ ಸೆಂಟ್ರಲ್ ರೈಟ್ ಫ್ರೆಂಡ್ ಅಲ್ಲಿ ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟು ನೀವು ಒನ್ ಹಾಕಿದರೆ

ಅಲ್ಲಿ ಫಾರ್ಮ್ ಆಗ್ತೈತಿ ಫಸ್ಟ್ ಬ್ರೈಟ್ ಫ್ರಿಂಜ್ ಏನಿಸ್ಕೊಂಡು ಟೂ ಹಾಕ್ರಿ ಸೆಕೆಂಡ್ ಬ್ರೈಟ್ ಫ್ರಿಂಜ್ ಸೊ ಈ ರೀತಿ ಆಗ್ತೈತಿ ಎಲ್ಲಿ ಕನ್ಸೆಪ್ಟ್ ಇಂಟರ್ಫರೆನ್ಸ್ ಒಳಗೆ ಸೊ ಅದಕ್ಕೆ ಇವು ಯಾವ ಯಾವ್ದಕ್ಕೆ ಹೆಂಗ್ ಯಾವ ಫ್ರಿಂಜ್ ಅಂತ ಕರಿತಾರ ಅಂತ ಅನ್ನೋದನ್ನ ಹೇಳಿದೆ ಇದೇನು ಕಂಡೀಷನ್ ಥ್ರೂ ನಾ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಇದೊಂದು ಇದೊಂದು ಪಾರ್ಟ್ ನಾ ಇನ್ ಸ್ವಲ್ಪ ಭೇಟ ನೆಕ್ಸ್ಟ್ ಈಗ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ಈಗ ಡಿಫ್ರಾಕ್ಷನ್ ಪ್ಯಾಟ್ರನ್ ಕಡೆ ಬರೋಣ ಡಿಫ್ರಾಕ್ಷನ್ ಪ್ಯಾಟರ್ನ್ ನಿಮ್ಗೆ ಹೇಳಿದೆ ಇಲ್ಲಿ ನಾವು ಫ್ರಿಂಜಸ್ ಅಂತ ಕರಿಯಂಗಿಲ್ಲ ಬೇರೆ ಹೆಸರು ಇರತ್ತೆ ಇಲ್ಲ ಸೆಂಟರ್ನೊಳಗೆ ಅಷ್ಟ ಇಲ್ಲೇನು ಬ್ರೈಟ್ ಫ್ರಿಂಜ್ ಅಂತ ಕರಿತೀವಲ್ಲ ಇಲ್ಲೂ ಹಂಗೆ ಕರೆದ್ರೆ ಅಕಸ್ಮಾತ್ ಅದು ಬಿಗ್ಗೆಸ್ಟ್ ಇರುತ್ತೆ ವೈಡೆಸ್ಟ್ ಆಮೇಲೆ ಅದ್ರ ಇಂಟೆನ್ಸಿಟಿನೂ ಜಾಸ್ತಿ ಇರ್ತೈತಿ ಸೊ ಬಟ್ ಅದಕ್ಕೆ ನಾವು ಬ್ರೈಟ್ ಫ್ರಿಂಜ್ ಅಂತ ಕರೆಯಂಗಿಲ್ಲ ಇಟ್ ಈಸ್ ಕಾಲ್ಡ್ ಎ ಸೆಂಟ್ರಲ್ ಮ್ಯಾಕ್ಸಿಮಮ್ ಸೊ ಸೆಂಟ್ರಲ್ ಮ್ಯಾಕ್ಸಿಮಮ್ ಆ ಕಡೆ ಕಡೆ ನೀವು ಡಾರ್ಕ್ ಫ್ರಿಂಜ್ ಅಂತ ಇರ್ತಾವಲ್ಲ ಅವು ಆ್ಯಕ್ಚುಲಿ ಡಾರ್ಕ್ ಫ್ರಿಂಜ್ ಅಂತ ಇಲ್ಲಿ ಅವಕ್ಕೇನು ಕರೀತಾರೆ ಅಂದರೆ ದೇ ಆರ್ ಕಾಲ್ಡ್ ಐಸ್ ಸೆಕೆಂಡರಿ ಮಿನಿಮಮ್ ಅಂತ ಕರೀತಾರೆ ಓಕೆ ಇವು ಏನು ಕರೀತಾರೆ ಆ ಕಡೆ ಕಡೆ ಡಾರ್ಕ್ ಅದಾವಲ್ಲ ದೇ ಆರ್ ಕೋಲ್ಡ್ ಅ ಸೆಕೆಂಡರಿ ಮಿನಿಮಮ್ ಅದರೊಳಗೆ ಫಸ್ಟ್ ಯಾವುದು ಸೆಕೆಂಡರಿ ಮಿನಿಮಮ್ ಬರುತ್ತಲ್ಲ ಅಂದರೆ ನಾನು ಹೇಳುತ್ತೇನೆ ಇನ್ಸ್ಟೆಡ್ ಆಫ್ ಕಾಲಿಂಗ್ ದಮ್ ಆಸ್ ಡಾರ್ಕ್ ಫ್ರಿಂಜ್ ದೇ ಆರ್ ಕೋಲ್ಡ್ ಎ ಸೆಕೆಂಡರಿ ಮಿನಿಮಮ್ ಬ್ರೈಟ್ ಫ್ರಿಂಜ್ ಬದಲಿ ದೇ ಆರ್ ಕೋಲ್ಡ್ ಆಸ್ ಸೆಕೆಂಡರಿ ಮ್ಯಾಕ್ಸಿಮಮ್ ಅಂದರೆ ಎರಡು ವರ್ಡ್ ಯೂಸ್ ಮಾಡ್ತಾರೆ ಇಲ್ಲೇ ಸೆಕೆಂಡರಿ ಮ್ಯಾಕ್ಸಿಮಮ್ ಸೆಕೆಂಡರಿ ಮಿನಿಮಮ್ ಸೆಂಟ್ರನ್ನೊಳಗಿರುತ್ತಲ್ಲ ಇದಕ್ಕೊಂದು ಹೆಸರು ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂತ ಹೇಳಿ ಮುಗೀತು ಇದೊಂದು ಸ್ಪೆಷಲ್ ಹೆಸರು ಸೆಂಟ್ರನ್ ಒಳಗಿದ್ದಕ್ಕೆ ಆ ಕಡೆ ಈ ಕಡೆ ಏನು ಬರ್ತಾವಲ್ಲ ಅವಕ್ಕೆ ಸೆಕೆಂಡರಿ ಮಿನಿಮಮ್ ಸೆಕೆಂಡರಿ ಮ್ಯಾಕ್ಸಿಮಮ್ ಅನ್ಕೊಂತ ಹೋಗ್ತಾರೆ ಈಗ ನೋಡ್ರಿ ಸೆಂಟ್ರಲ್ ಇರೋದು ಯಾವುದು ಸೆಂಟ್ರಲ್ ಮ್ಯಾಕ್ಸಿಮಮ್ ಇದು ಈ ಕಡೆ ಇರೋದು ಫಸ್ಟ್ ಸೆಕೆಂಡರಿ ಮಿನಿಮಮ್ ಡಾರ್ಕ್ ಫ್ರಿಂಜ್ ಅನ್ನಂಗಿಲ್ಲ ಸೆಕೆಂಡರಿ ಮಿನಿಮಮ್ ಅಂತಾರೆ ಅದ್ರಾಗ ಒನ್ ಇದ್ದು ಫಸ್ಟ್ ಸೆಕೆಂಡರಿ ಮಿನಿಮಮ್ ಅದ್ರ ಬಾಜು ಇರೋದೇನು ಇಲ್ಲಿ ಬ್ರೈಟ್ ಐತಲ್ಲ ಇದಕ್ಕೆ ನಾವು ಬ್ರೈಟ್ ಅನ್ನೋಂಗಿಲ್ಲ ಏನು ಕರಿತೀವಿ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಅದನ್ನ ಇಲ್ಲಿ ಮಾರ್ಕ್ ಮಾಡಿ ನೋಡ್ರಿ ಈ ಸೈಡ್ ಇದ್ದು ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ನೆಕ್ಸ್ಟ್ ಇದೊಂದು ಮಾರ್ಕ್ ಮಾಡಿ ನಾ ಇಲ್ಲಿ ಇದು ಇಲ್ಲಿಂದ ಡಾರ್ಕ್ ಐತಲ್ಲ ದಿಸ್ ಇಸ್ ಫಸ್ಟ್ ಸೆಕೆಂಡರಿ ಮಿನಿಮಮ್ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಡಾರ್ಕ್ ಬರುತ್ತಲ್ಲ ದಟ್ ಇಸ್ ಸೆಕೆಂಡ್ ಸೆಕೆಂಡರಿ ಮಿನಿಮಮ್ ಅದಾದ್ಮೇಲೆ ಮತ್ತೊಂದು ಬ್ರೈಟ್ ಬರುತ್ತೆ ಅದು ಸೆಕೆಂಡ್ ಸೆಕೆಂಡರಿ ಮ್ಯಾಕ್ಸಿಮಮ್ ಸೊ ಈ ರೀತಿ ಹೆಸರಿರ್ತಾವೆ ಸೊ ಇನ್ನೊಮ್ಮೆ ಇದು ಝೀರೋತ್ ಅಥವಾ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಫಾರ್ವರ್ಡ್ ಬೈ ಝೀರೋತ್ ಡಾರ್ಕ್ ಅಂತಿರಂಗಿಲ್ಲ ಫಸ್ಟ್ ಡಾರ್ಕ್ ಫಸ್ಟ್ ಬ್ರೈಟ್ ಸೆಕೆಂಡ್ ಡಾರ್ಕ್ ಸೆಕೆಂಡ್ ಬ್ರೈಟ್ ಈ ರೀತಿ ಕಂಟಿನ್ಯೂ ಆಗ್ತಾವೆ ಸೊ ಇಲ್ಲೊಂದೇನೋ ನಿಮ್ಮ ಫೇಸ್ ಡಿಫರೆನ್ಸ್ ಯೂಸ್ ಮಾಡ್ನ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅದನ್ನು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ ಈಗ ನೆಕ್ಸ್ಟ್ ಓಕೆ ಈಗ ನೋಡಿರಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸಿಗೆ ನಮಗೆ ಕಂಡೀಷನ್ಸ್ ಗೊತ್ತದ ಫೇಸ್ ಡಿಫರೆನ್ಸ್ ಯಾವಾಗ ಎರಡು ವೇವ್ ನೋಡು ಟೂ ಎನ್ ಪೈ ಇರ್ತೈತಿ ಅಥವಾ ಪಾತ್ ಡಿಫರೆನ್ಸ್ ಟೂ ಎನ್ ಇಂಟು ಲಾಂಬಾ ಬೈ ಟು ಇರ್ತೈತಿ ಅವಾಗ ಬ್ರೈಟ್ ಫೇನ್ಸ್ ಫಾರ್ಮ್ ಆಗ್ತಾವೆ ಅಂತ ಹೇಳಿ ಸೊ ಇದು ಏನು ಮಾಡ್ತೀನಿ ಇಲ್ಲ ಎನ್ ಹೆಜ್ಜುಗಳು ಟು ಜೀರೋ ಹಾಕ್ತೀನಿ ಸೊ ಎನ್ ಹೆಜ್ಗಳು ಟು ಜೀರೋ ಹಾಕಿದ್ರೆ ಫೇಸ್ ಡಿಫ್ರೆನ್ಸ್ ಏನತ್ತರಿ ಈಗಲ್ಲೇ ಝೀರೋ ಇಲ್ಲೂ ಎನ್ ಇಜಲ್ ಟು ಝೀರೋ ಹಾಕ್ರಿ ಪಾತ್ ಡಿಫ್ರೆನ್ಸ್ ಏನಾಗ್ತದೆ ಝೀರೋ ಸೊ ಫೇಸ್ ಡಿಫ್ರೆನ್ಸ್ ಝೀರೋ ಪಾತ್ ಡಿಫ್ರೆನ್ಸ್ ಝೀರೋ ಯಾವಾಗ ಆಗ್ತೈತಿ ಇಲ್ಲಿ ಇಲ್ಲಿ ನಾನು ಡಬಲ್ ಸ್ಲಿಟ್ ಮಾರ್ಕ್ ಮಾಡೀನಿ ಇಲ್ಲೊಂದು ಸ್ಕ್ರೀನ್ ತೊಗೊಂಡಿ ನೋಡ್ರಿ ಡಬಲ್ ಸ್ಲಿಟ್ ಸ್ಕ್ರೀನು ಇದು ಸೋರ್ಸ್ ಸೊ ಎರಡು ವೇವು ಸೆಂಟರ್ನೊಳಗೆ ಬಂದಾಗ ಅಷ್ಟೇ ಎರಡು ನೋಡು ಪಾತ್ ಡಿಫ್ರೆನ್ಸ್ ಝೀರೋ ಆಗ್ತೈತಿ ದಟ್ ಮೀನ್ಸ್ ಎನ್ ಇಜಲ್ ಟು ಝೀರೋ ಹಾಕಿದಾಗ ಪಾತ್ ಡಿಫ್ರೆನ್ಸ್ ಝೀರೋ ಆಗ್ತೈತಲ್ಲ ಎನ್ ಇಸಿಕಲ್ ಟು ಝೀರೋ ಹಾಕಿದಾಗ ದೇ ಆರ್ ಟಾಕಿಂಗ್ ಅಬೌಟ್ ಝೀರೋತ್ ಬ್ರೈಟ್ ಫ್ರಿಂಜ್ ಅಲ್ಲೇ ಅಥವಾ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂತ ಅನ್ಬೋದು ಅದರ ಅರ್ಥ ಆಗಿ ನಾನು ಏನು ಹೇಳಕ್ಕೆ ಟ್ರೈ ಮಾಡಕತ್ತೀನಿ ಎನ್ ವ್ಯಾಲ್ಯೂ ನೀವೇನು ಹಾಕಿದ್ರಿ ಝೀರೋ ಇಲ್ಲೇನು ಹಾಕಿದ್ರಲ್ಲ ಅದರ ಅದರ ಒಂದು ಬ್ರೈಟ್ ಫ್ರಿಂಜ್ ಬಂತಲ್ಲ ಎನ್ ಇಸಿಕೊಲ್ ಟು ಝೀರೋ ಝೀರೋತ್ ಬ್ರೈಟ್ ಫ್ರಿಂಜ್ ಎನ್ ಈಸ್ ಈಕ್ವಲ್ ಟು ಝೀರೋತ್ ಬ್ರೈಟ್ ಫ್ರಿಂಜ್ ಎನ್ ಈಸಿಕೊಲ್ ಟು ನೀವು ಒನ್ ಹಾಕಿದರೆ ಎನ್ ಇಸ್ ಇಸ್ಟು ಒನ್ ಹಾಕಿದರೆ ಟು ಪೈ ಫೇಸ್ ಡಿಫ್ರೆನ್ಸ್ ಆಯ್ತು ಇಲ್ಲೂ ಎನ್ ಇಸ್ ಇಲ್ ಟು ಒನ್ ಹಾಕಿದರೆ ಟು ಟು ಕ್ಯಾನ್ಸಲ್ ಆಗಿ ಲಾಂಬಾದಷ್ಟು ಪಾಸ್ ಡಿಫ್ರೆನ್ಸ್ ಆಯ್ತು ಯಾವಾಗ ಫೇಸ್ ಡಿಫ್ರೆನ್ಸು ಏನ್ ಇಸ್ಗೊಳ್ ಟು ಒನ್ ಹಾಕಿ ಟೂ ಪಾಯ್ ಆಗ್ತೈತಿ ಪಾತ್ ಡಿಫ್ರೆನ್ಸು ಲಾಂಬ್ಡಾ ಆಗ್ತೈತಿ ಅಲ್ಲೇ ಆ್ಯಕ್ಚುಲಿ ಅದು ಯಾವ ಯಾವ ಪಾರ್ಟ್ ಅಂದ್ರೆ ಅದು ಅಲ್ಲಿ ಎರಡು ವೇವ್ಸ್ ಹೆಂಗೆ ಹೋಗಿರ್ತಾವಲ್ಲ ಆ ಪಾರ್ಟ್ನೊಳಗೆ ಆ ಪೋರ್ಷನ್ನೊಳಗೆ ಫಸ್ಟ್ ಬ್ರೈಟ್ ಫ್ರೆಂಚ್ ಫಾರ್ಮ್ ಆಗಿರ್ತೈತಿ ಫಸ್ಟ್ ಬ್ರೈಟ್ ಅಂದ್ರೆ ಯಾವುದು ಗೊತ್ತತೆ ನಿಮ್ಗೆ ಆಲ್ರೆಡಿ ನೋಡ್ರಿ ಸೆಂಟರ್ನೊಳಗೆ ಯಾವ್ದು ಇರ್ತೈತಿ ಅದು ಜೀರೋತ್ ಅದ್ರ ಬಾಜು ಇರೋದು ಡಾರ್ಕ್ ಫಸ್ಟ್ ಡಾರ್ಕ್ ಅದಕ್ಕೆ ಇದ್ರ ಬಾಜು ಇರುತ್ತೆ ನೋಡ್ರಿ ದಿಸ್ ಈಸ್ ಫಸ್ಟ್ ಬ್ರೈಟ್ ಸೊ ಫಸ್ಟ್ ಬ್ರೈಟ್ ಯಾವಾಗ ಫಾರ್ಮ್ ಆಗ್ತೈತಿ ಎನ್ ಇಸ್ಗಳು ಟು ಒನ್ ಹಾಕ್ತಾಗ ಸೊ ಎನ್ ಇಸ್ ಇಲ್ ಟು ಒನ್ ಫಸ್ಟ್ ಬ್ರೈಟ್ ಫ್ರಿಂಜ್ ಇಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕೇಸ್ನೊಳಗೆ ಏನಾಗೈತೈತಿ ಎನ್ ಇಸ್ಗಳು ಟು ನೀವು ಏನು ನಂಬರ್ ಹಾಕ್ತೀರಿ ಅಷ್ಟನೇ ಬ್ರೈಟ್ ಫ್ರಿಂಜ ಬರ್ತೈತಿ ಎನ್ ಇಸ್ ಇಗಲ್ ಟು ಝೀರೋ ಜೀರೋ ಬ್ರೈಟ್ ಫ್ರಿಂಜ್ ಎನ್ ಇಸ್ಗಳು ಟು ಒನ್ ಫಸ್ಟ್ ಬ್ರೈಟ್ ಫ್ರಿಂಜ್ ಎನ್ ಇಸ್ ಇಸ್ಗಲ್ ಟು ಟು ಸೆಕೆಂಡ್ ಬ್ರೈಟ್ ಫ್ರಿಂಜ್ ಅಂದ್ರೆ ಎನ್ ಇಸ್ ಗುಲ್ ಟು ಟು ಅಂದರೆ ಫೋರ್ ಪಾಯಿಂಟ್ ಫೇಸ್ ಡಿಫರೆನ್ಸ್ ಆದಾಗ ಇದು ಟೂ ಹಾಕಿದ್ರೆ ಟೂ ಟೂಸ್ ಫೋರ್ ಆಗಿ ಟೂ ಟು ಕ್ಯಾನ್ಸಲ್ ಆಗಿ ಟೂ ಲಾಡ ಟೂ ಲಾಂಬದಷ್ಟು ಪಾತ್ ಡಿಫರೆನ್ಸ್ ಅಥವಾ ಫೋರ್ ಪಾಯ್ ಫೇಸ್ ಡಿಫರೆನ್ಸ್ ಆದಾಗ ಅದ ಎಲ್ಲಾಕ್ತಿತ್ ಅಂದ್ರೆ ಯಾವ ಜಗದಾಗ ಆಗ್ತೈತೆ ಅಂದ್ರೆ ಅಲ್ಲಿ ಸೆಕೆಂಡ್ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗಿರ್ತದೆ ಓಕೆ ಸೊ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ನಮ್ಗೆ ಏನ್ ಗೊತ್ತಾಗುತ್ತೆ ಏನು ವ್ಯಾಲ್ಯೂ ಹಾಕ್ತೀವಿ ಅಷ್ಟನ್ನೇ ಬ್ರೈಟ್ ಫ್ರಿಂಜ್ ಅಂತ ಸಿಗುತ್ತೆ ಸೊ ಡಿಸ್ಟ್ರಕ್ಟಿವ್ ಇಂಟರ್ಫಿರೆನ್ಸ್ ಕಡೆ ಬರೋಣ ಡಿಸ್ಟ್ರಕ್ಟಿವ್ ಇಂಟರ್ಫಿನ್ಸ್ನಾಗ ಯಾವ ಫ್ರಿಂಜ್ ಫಾರ್ಮ್ ಆಗ್ತೈತಿ ಡಾರ್ಕ್ ಫ್ರಿಂಜ್ ಫಾರ್ಮ್ ಆಗ್ತದೆ ಹೌದಾ ಸೊ ಈ ಕೇಸ್ನೊಳಗೆ ಡಾರ್ಕ್ ಫ್ರಿಂಜ್ ಕೇಸ್ನೊಳಗೆ ನೀವು ಸ್ವಲ್ಪ ಆಗಲೇ ಅಬ್ಸರ್ವ್ ಮಾಡಿದ್ರೆ ಇನ್ ಕೇಸ್ ಆಫ್ ಡಾರ್ಕ್ ಫ್ರಿಂಜ್ ದೇರ್ ಇಸ್ ನೋ ಫ್ರಿಂಜ್ ಕಾಲ್ಡ್ ಆಸ್ ಝೀರೋತ್ ಡಾರ್ಕ್ ಇದಕ್ಕೆ ಝೀರೋತ್ ಬ್ರೈಟ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅದು ಸೆಂಟರ್ನೊಳಗೆ ಇರುತ್ತೆ ಅಂತ ಹೇಳಿ ಝೀರೋತ್ ಅಂತ ಕರೀತಾರೆ ಡಾರ್ಕ್ ಫ್ರಿಂಜಸ್ ಅವು ಸ್ಟಾರ್ಟ್ ಆಗುದೇ ಫಸ್ಟ್ ಡಾರ್ಕ್ ಫ್ರಿಂಜ್ ಈ ಕಡೆ ಈ ಕಡೆನೂ ಫಸ್ಟ್ ಡಾರ್ಕ್ ಫ್ರಿಂಜ್ ಅಂತ ಚಲೋ ಆಗ್ತದೆ ಸೆಂಟರ್ನೊಳಗೆ ಇರೋದು ಝೀರೋತ್ ಬ್ರೈಟ್ ಫ್ರಿಂಜ್ ಅದು ಆ ಕಡೆ ಈ ಕಡೆ ಫಸ್ಟ್ ಡಾರ್ಕ್ ಅಂತಾನೆ ಚಲೋ ಆಗ್ತಾವ ಈಗ ಅವು ಸೊ ಹಾಗಾದ್ರೆ ಇಲ್ಲೇ ಡಿಸ್ಟ್ರಕ್ಟ್ರಿ ಇಂಟರ್ಫಿರೆನ್ಸ್ ಕೇಸ್ನೊಳಗೆ ಇಲ್ಲೂ ಎನ್ ಸ್ಟಾರ್ಟ್ಸ್ ಫ್ರಾಮ್ ಜೀರೋ ಅಂತ ಹೇಳ್ತೀವಿ ನಾವು ಸೊ ಈಗ ಪುಟ್ ಎನ್ ಇಸ್ ಈಗಲ್ ಟು ಝೀರೋ ಸೊ ವೆನ್ ಈಗ ಪುಟ್ ಎನ್ ಇಸ್ ಇಸಿಗಲ್ ಟು ಝೀರೋ ಇಲ್ಲೇ ಟೂ ಇನ್ ಟು ಝೀರೋ ಇಸ್ ಝೀರೋ ಅಥವಾ ಒನ್ ಉಳಿತು ಒನ್ ಪೈ ಅಂದರೆ ಪಾಯಿದಷ್ಟು ಪಾಯ್ ಪಾಯಿದಷ್ಟು ಫೇಸ್ ಡಿಫ್ರೆನ್ಸ್ ಇದ್ದಾಗ ಆ್ಯಂಡ್ ಹೇರ್ ಯು ಪುಟ್ ಎನ್ ಇಸ್ ಇಗುಲ್ ಟು ಝೀರೋ ಇದನ್ನು ಹೋದ ಒನ್ ಉಳಿತು ಲಾಂಬ ಬೈ ಟು ಸೊ ಫೇಸ್ ಡಿಫ್ರೆನ್ಸ್ ಪೈ ಇದ್ದಾಗ ಅಥವಾ ಪಾತ್ ಡಿಫ್ರೆನ್ಸ್ ಲಾಂಬಾ ಬೈ ಟು ಇದ್ದಾಗ ಏನು ಫಾರ್ಮ್ ಆಗ್ತೈತಲ್ಲ ಅದಕ್ಕೆ ಫಸ್ಟ್ ಡಾರ್ಕ್ ಫ್ರಿಂಜ್ ಅಂತ ಕರೀತಾರೆ ಇಲ್ಲೇ ಝೀರೋ ಡಾರ್ಕ್ ಅಂತ ಇರೋಂಗಿಲ್ಲ ಇಲ್ಲಿ ಮಜಾ ಏನಂತಂದ್ರೆ ಎನ್ ವ್ಯಾಲ್ಯೂ ನಾವೇನು ಹಾಕಿದ್ವಿ ಅಷ್ಟನ್ನೇ ಡಾರ್ಕ್ ನಮಗೆ ಸಿಗ್ಲಿಲ್ಲ ಅದ್ರದೊಂದು ಎಕ್ಸ್ಟ್ರಾ ಸಿಕ್ತು ಬ್ರೈಟ್ ಫ್ರಿಂಜ್ ನೋಡಕ್ಕೆ ಆಗಂಗಿಲ್ಲ ನೀವು ಒಂದು ಟ್ರಿಕ್ ತಂದ್ಬಿಟ್ಟು ಬ್ರೈಟ್ ಅಂದ್ರೆ ಬೆಳಕು ಪಾಸಿಟಿವ್ನೆಸ್ ಟ್ರೂತ್ ಅಂತ ಅಲ್ಲೇ ಏನು ಅದ ಸಿಗ್ತೈತಿ ಡಾರ್ಕ್ನೊಳಗೆ ಉಲ್ಟಾ ಪಲ್ಟಾ ಹಾಕ್ತಾವೆ ಎನ್ ಇಸ್ಗಳು ಟು ಜೀರೋ ಹಾಕಿರಿ ಅದ್ರದ್ದು ನೆಕ್ಸ್ಟ್ ಡಾರ್ಕ್ ಸಿಗುತ್ತೆ ಬಿಕಾಸ್ ನಾವು ಇಂಟರ್ಫರೆನ್ಸ್ ಒಳಗೆ ಝೀರೋದು ಡಾರ್ಕ್ ಅಂತ ಯಾವುದೂ ಇಲ್ಲ ಫಸ್ಟ್ ಡಾರ್ಕ್ ಅಂತ ಕರಿತೀವಿ ಫಸ್ಟ್ ಡಾರ್ಕ್ ಅಂತ ಕರಿತೀವಿ ಆದರೆ ಯಾವಾಗ ಸಿಗ್ತೈತಿ ಎನ್ ಇಸ್ಕೊಳ್ಟು ಜೀರೋ ಹಾಕ್ತಾಗ ಸಿಮಿಲರ್ಲಿ ಇಫ್ ಯು ಪುಟ್ ಎನ್ ಇಸ್ ಇವಲ್ ಟು ಒನ್ ಎನ್ ಇಸ್ಗಳು ಟು ಒನ್ ಹಾಕಿದಾಗ ಏನು ವ್ಯಾಲ್ಯೂ ಹಾಕಿದಾಗ ಎಂಥ ಡಾರ್ಕ್ ಬರತ್ ಗೊತ್ತೆ ಅದು ಸೆಕೆಂಡ್ ಡಾರ್ಕ್ ಬರ್ತೈತಿ ಇಂಟ್ರೆಸ್ಟಿಂಗ್ಲಿ ಇಲ್ಲಿ ಏನಾಗತ್ತೈತಿ ಎನ್ ವ್ಯಾಲ್ಯೂ ನೀವು ಏನು ಹಾಕ್ತೀರಿ ಅದರದ್ದು ಹೆಚ್ಗಿ ಮಾಡಿದ್ರೆ ಈಗ ಮಾಡಿರಿ ಸೆಕೆಂಡ್ ಡಾರ್ಕ್ ಸಿಕ್ತದೆ ಬ್ರೈಟ್ ಫ್ರೆಂಚ್ ಕೇಸ್ ನೋಡಕ್ ನೀವು ಏನು ವ್ಯಾಲ್ಯೂ ಹಾಕ್ತೀರಿ ಅವ ಸಿಕ್ತವ್ ಸೊ ಇಲ್ಲಿ ನಾವು ಬರ್ದಿದ್ದ ಕಂಡೀಷನ್ಸ್ ಏನು ಗೊತ್ತ ನೀವು ಕಂಡೀಷನ್ ಫಾರ್ ಫೇಸ್ ಡಿಫರೆನ್ಸ್ ಇದು ಕಂಡೀಷನ್ ಫಾರ್ ಪಾತ್ ಡಿಫರೆನ್ಸ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇದು ಕಂಡೀಷನ್ ಫಾರ್ ಫೇಸ್ ಡಿಫರೆನ್ಸ್ ಅಂಡ್ ಪಾತ್ ಡಿಫರೆನ್ಸ್ ಇನ್ ಕೇಸ್ ಆಫ್ ಡಿಸ್ಟ್ರಕ್ಟಿವ್ ಇಂಟರ್ಫೆರೆನ್ಸ್ ಡಾರ್ಕ್ ಫ್ರೆಂಚ್ ಫಾರ್ಮ್ ಮಾಡಕ್ಕೆ ಈಗ ನೆಕ್ಸ್ಟ್ ನಾವು ಕಂಡೀಷನ್ಸ್ ಈ ರೀತಿ ಕಂಡೀಷನ್ಸ್ ಇದ್ರಾಗ ನೋಡ್ತೀವಿ ಇದರೊಳಗೆ ಡಿಫ್ರಾಕ್ಷನ್ ಒಳಗೆ ಇಷ್ಟು ನಾವು ಈಗ ಮಾತಾಡಿದ್ದು ಇದ್ರ ಬಗ್ಗೆ ಇದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಈಗ ಡಿಫ್ರಾಕ್ಷನ್ ಬಗ್ಗೆ ಮಾತಾಡೋಣ ಅಲ್ಲಿ ಹೆಂಗೆ ಕಂಡೀಷನ್ಸ್ ಬರ್ತಾವಂತ ಓಕೆ ಸೊ ಡಿಫ್ರಾಕ್ಷನ್ ಕಡೆ ಬಂದ್ರೆ ನಾವು ಒಂದು ಹಂಗೆ ಸಿಂಪಲ್ ಡೈಗ್ರಾಮ್ ಹಾಕೊಂಡಿನಿ ಈಗ ಇಲ್ಲ ಸ್ಕ್ರೀನ್ ತೊಗೊಂಡಿನಿ ಸಿಂಗಲ್ ಸ್ಲಿಟ್ ತೊಗೊಂಡಿನಿ ಸೋರ್ಸ್ ನಿಮ್ಗೆ ನೆನಪಿದ್ರೆ ಡಿಫ್ರಾಕ್ಷನ್ ಕೇಸ್ನೊಳಗೆ ಡಬಲ್ ಸ್ಲಿಟ್ ಬರೋಂಗಿಲ್ಲ ಸಿಂಗಲ್ ಸ್ಲಿಟ್ ಬರ್ತೈತಿ ಓಕೆ ಸೊ ಇದು ಆ್ಯಕ್ಚುಲಿ ಡಿಫ್ರಾಕ್ಷನ್ ಪ್ಯಾಟರ್ನ್ ನಮ್ಗೆ ಹೆಂಗೆ ಕಾಣಿಸಂಗಿಲ್ಲ ನಿಮ್ಗೆ ಹೇಳಿದ್ದೆ ಅದ್ರದ್ದು ಇಂಟೆನ್ಸಿಟಿ ಗ್ರಾಫ್ ಹಾಕಿದ್ರೆ ನಮ್ಗೆ ಹಿಂಗೆ ಸಿಕ್ತೈತಿ ಈಗ ಬಿಕಾಸ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂತ ಇಂಟೆನ್ಸಿಟಿ ದೊಡ್ಡದಿರ್ತೈತಿ ಓಕೆ ಈಗ ಒಂದಿಷ್ಟು ಕ್ವಶನ್ಸ್ ಕೇಳ್ತೀನಿ ನೀವು ಆನ್ಸರ್ ಮಾಡಕ್ಕೆ ಟ್ರೈ ಮಾಡಿರಿ ನಿಮ್ಮ ಮನಸ್ಸಿನೊಳಗೆ ಇದೇನಿದು ದಿಸ್ ರೆ ಪ್ರೆಸೆಂಟ್ಸ್ ವಾಟ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಹೌದಲ್ರಿ ಸೊ ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂತ ಆ ಕಡೆ ಕಡೆ ಇಲ್ಲೇ ಏನಿರ್ತಾವೆ ಡಾರ್ಕ್ ಫ್ರಿಂಜ್ ಇರ್ತಾವೆ ಇವಾಗ ನಾವು ಡಾರ್ಕ್ ಫ್ರಿಂಜ್ ಅನ್ನೋಂಗಿಲ್ಲ ಏನಂತೀವಿ ಇಲ್ಲೇ ಸೆಕೆಂಡರಿ ಮಿನಿಮಮ್ ಅಂತೀವಿ ಸೊ ಇಲ್ಲಿ ನಾವು ಮಾರ್ಕ್ ಮಾಡಕತ್ತಿನಲ್ಲ ಏನಿದು ಇದು ಫಸ್ಟ್ ಸೆಕೆಂಡರಿ ಮಿನಿಮಮ್ ಈ ಕಡೆಯೂ ಫಸ್ಟ್ ಸೆಕೆಂಡರಿ ಮಿನಿಮಮ್ ಇದೇನು ಬ್ರೈಟ್ ಫ್ರಿಂಜ್ ಇದು ಇದು ಸೆಂಟ್ರಲ್ ಮ್ಯಾಕ್ಸಿಮಮ್ ಈ ಕಡೆ ಇದು ಬ್ರೈಟ್ ಫ್ರಿಂಜ್ ಆದರೆ ಇದಕ್ಕೆ ನಾವು ಬ್ರೈಟ್ ಫ್ರಿಂಜ್ ಅನ್ನಂಗಿಲ್ಲ ಏನಂತೀವಿ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಇಲ್ಲೇ ಎರಡು ವರ್ಡ್ ಯೂಸ್ ಮಾಡ್ತಾರೆ ಸೆಕೆಂಡರಿ ಮಿನಿಮಮ್ ಸೆಕೆಂಡರಿ ಮ್ಯಾಕ್ಸಿಮಮ್ ಡಾರ್ಕ್ ಫ್ರಿಂಜ್ ಬ್ರೈಟ್ ಫ್ರಿಂಜ್ ಬದಲಿ ಇದಕ್ಕೊಂದು ಸ್ಪೆಷಲ್ ಹೆಸರು ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂತ ಇದು ಫಸ್ಟ್ ಇಲ್ಲಿ ನೋಡ್ರಿ ಫಸ್ಟ್ ಸೆಕೆಂಡರಿ ಮಿನಿಮಮ್ ಇದು ಸೊ ಇದು ನೆಕ್ಸ್ಟ್ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಈ ಇದು ಸಿಮಿಲರ್ಲಿ ಇದು ಸೆಂಟ್ರಲ್ ಮ್ಯಾಕ್ಸಿಮಮ್ ಇದು ಇದರ ಕೆಳಗೆ ಇ ಪಾಯಿಂಟ್ ನೋಡೋದು ಫಸ್ಟ್ ಸೆಕೆಂಡರಿ ಮಿನಿಮಮ್ ಫಾಲೋಡ್ ಬೈ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ನೆಕ್ಸ್ಟ್ ಇ ಪಾಯಿಂಟ್ ಇದು ಬರೆದದ ನಳ್ಕ ರೈಟ್ ನಾವು ಇನ್ನೊಂದು ಪಾಯಿಂಟ್ ಮಾರ್ಕ್ ಮಾಡಿದ್ವಿ ನೋಡ್ರಿ ಜಸ್ಟ್ ನಾವು ಇದೇನು ಹೇಳ್ರಿ ದಿಸ್ ಇಸ್ ಆ್ಯಕ್ಚುಲಿ ಒನ್ ಮೋರ್ ಡಾರ್ಕ್ ಫ್ರಿಂಜ್ ಹೌದಾ ಇದಕ್ಕೆ ನಾವು ಕರಿತೀವಿ ಸಾರಿ ಇದು ಎರಡನೇದು ವಿ ಕಾಲ್ ದಿಸ್ ಆಸ್ ಸೆಕೆಂಡ್ ಸೆಕೆಂಡರಿ ಮಿನಿಮಮ್ ಈಗ ನಾ ನೀವು ಕಲ್ಸಕ್ ಹೊಂಟಿದೇನಂದ್ರೆ ಹೆಂಗ ನಾವು ಕನ್ಸ್ ಇಂಟರ್ಫರೆನ್ಸ್ ಕೇಸ್ನೊಳಗೆ ಕನ್ಸ್ಟ್ರಕ್ಟಿವ್ ಅಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಹೇಳಿ ಕಂಡೀಷನ್ ಬರೀತೀವಿ ನೋಡ್ರಿ ಯಾವಾಗ ಫೇಸ್ ಡಿಫ್ರೆನ್ಸ್ ಟು ಎನ್ ಪಾಯ್ ಇರ್ತೈತಿ ಅಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗ್ತೈತಿ ಹಂಗೆ ಈಗ ನಮಗೆ ಕಂಡೀಷನ್ಸ್ ಬೇಕು ಮಿನಿಮಮ್ ಸೆಕೆಂಡರಿ ಮಿನಿಮಮ್ ಫಾರ್ಮ್ ಆಗೋಕೆ ಏನು ಕಂಡೀಷನ್ ಸೆಕೆಂಡರಿ ಮ್ಯಾಕ್ಸಿಮಮ್ ಫಾರ್ಮ್ ಆಗೋಕ್ಕೆ ಏನು ಕಂಡೀಷನ್ ಹೆಂಗೆ ಡಾರ್ಕ್ ಫ್ರಿಂಜ್ ಬ್ರೈಟ್ ಫ್ರಿಂಜ್ಗೆ ಕಂಡೀಷನ್ ಬರಿತಿದ್ವಿ ಹಂಗೆ ಅದು ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ ಡಿಫ್ರಾಕ್ಷನ್ ಕೇಸ್ನೊಳಗೆ ಫೇಸ್ ಡಿಫ್ರೆನ್ಸ್ ಅಷ್ಟೇ ನಾವು ಕಂಡೀಷನ್ ಬರಿತೀವಿ ಸಾರಿ ಫೇಸ್ ಡಿಫರೆನ್ಸ್ ಅಲ್ಲ ಪಾತ್ ಡಿಫ್ರೆನ್ಸ್ಗೆ ಅಷ್ಟೇ ಕಂಡೀಷನ್ ಬರೀತೀವಿ ಲೈಕ್ ಫೈವ್ ಮತ್ತು ಡೆಲ್ಟಾ ಅಂತ ಎರಡು ಬರಿತಿದ್ವಲ್ಲ ಅಲ್ಲಿ ಅಂದ್ರೆ ಇಂಟರ್ಫರೆನ್ಸ್ಗೆ ಎಷ್ಟೊಳಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅದಕ್ಕೆ ಎರಡು ಕಂಡೀಷನ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಎರಡು ಕಂಡೀಷನ್ ಒಂದು ಫೇಸ್ ಒಂದು ಪಾತ್ ಒಂದು ಫೇಸ್ ಒಂದು ಪಾತ್ ಬರಿತಿದ್ವಲ್ಲ ಇಲ್ಲೇ ಪಾತ್ ಡಿಫರೆನ್ಸ್ ಅಷ್ಟೇ ಬರ್ತೈತೆ ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಈಗ ಸೆಕೆಂಡರಿ ಮ್ಯಾಕ್ಸಿಮಮ್ ಫಾರ್ಮ್ ಆಗ್ಬೇಕಂದ್ರೆ ಏನು ಕಂಡೀಷನ್ ಸೆಕೆಂಡರಿ ಮ್ಯಾಕ್ಸಿಮಮ್ ಅಂದ್ರೆ ಇದಕ್ಕೆ ನಾವು ಬ್ರೈಟ್ ಫ್ರಿಂಜ್ ಅಂತ ಕರಿತಿದ್ವಿ ಇಂಟ್ರಫರೆನ್ಸ್ ಪ್ಯಾಟರ್ನ್ ನೋಳಗೆ ಇಲ್ಲೇ ಸೆಕೆಂಡರಿ ಮ್ಯಾಕ್ಸಿಮಮ್ ಅಂತ ಕರಿತೀವಿ ಸೊ ಸೆಕೆಂಡರಿ ಮ್ಯಾಕ್ಸಿಮಮ್ ಫಾರ್ಮ್ ಆಗ್ಬೇಕಂದ್ರೆ ಕಂಡೀಷನ್ ಏನೈತಿ ಅಲ್ಲಿ ಹೆಂಗೆ ನಾವು ಹಿಂಗೆ ಬರೀತಿದ್ವಲ್ಲ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಟೂ ಎನ್ ಇನ್ ಟು ಲಾಂಬ್ಡಾ ಬೈ ಟು ಅಂತ ಬರಿತಿದ್ವಲ್ಲ ಯಾವ ಕೇಸ್ನೊಳಗೆ ಇಂಟರ್ಫರೆನ್ಸ್ ಕೇಸ್ ನೋಡಕ್ಕೆ ನಾವು ಡಿಸ್ಕಸ್ ಮಾಡೋಕೆ ಏನಿಗೆ ಡಿಫ್ರಾಕ್ಷನ್ ಇಂಟ್ರಫರೆನ್ಸ್ನಾಗ ಬ್ರೈಟ್ ಫ್ರಿಂಜ್ ಅಂತಾರೆ ಇಲ್ಲೇ ಸೆಕೆಂಡರಿ ಮ್ಯಾಕ್ಸಿಮಮ್ ಅಂತಾರೆ ಅದರ್ ಸೆಕೆಂಡರಿ ಮ್ಯಾಕ್ಸಿಮಮ್ ಅಥವಾ ಬ್ರೈಟ್ ಫ್ರಿಂಜ್ ಫಾರ್ಮ್ ಆಗಕ್ಕೆ ಕಂಡೀಷನ್ ಇದು ಕಂಡೀಷನ್ ಎಲ್ಲಿದು ಇದು ಇಲ್ಲೇ ಇಲ್ಲಿ ಈ ಕಂಡೀಷನ್ ಬರಂಗಿಲ್ಲ ಡಿಫ್ರಾಕ್ಷನ್ ಕಂಡೀಷನ್ ಏನಂತ ಹೇಳ್ತೀನಿ ಸೊ ಸೆಕೆಂಡರಿ ಮ್ಯಾಕ್ಸಿಮಮ್ ಕಂಡೀಷನ್ ಫಾರ್ಮುಲಾ ಬರ್ತೈತಿ ಏನಂತ ಹೇಳ್ತೀನಿ ಎ ಸೈನ್ ಥಿಟ ಎನ್ ಇಸ್ ಈಕಲ್ಸ್ ಟು ಟೂ ಎನ್ ಪ್ಲಸ್ ಒನ್ ಇಂಟು ಲಾಂಬ್ಡಾ ಬೈ ಟು ಯಾವಾಗ ಅಲ್ಲಿ ಸೆಕೆಂಡರಿ ಮ್ಯಾಕ್ಸಿಮಮ್ ಫಾರ್ಮ್ ಆಗ್ತದೆ ಎ ಸೈನ್ ಥೇಟಾ ಎನ್ ಈಕಲ್ಸ್ ಟು ಟೂ ಎನ್ ಇಂಟು ಲಾಂಬಾ ಬೈ ಟು ಅಲ್ಲೇ ಸೆಕೆಂಡರಿ ಮಿನಿಮಮ್ ಫಾರ್ಮ್ ಆಗುತ್ತೆ ಏನು ಅಂದ್ರೆ ಇಲ್ಲಿ ಅಂದರೆ ಸ್ಲಿಟ್ ಇಲ್ಲಿ ಇರೋದು ಸಿಂಗಲ್ ಸ್ಲಿಟ್ ಇರ್ತದಲ್ಲ ಅದು ಎಷ್ಟು ಅದು ಅದು ಸ್ಲಿಟ್ ಬಿಡ್ತು ಸೈನ್ ಆಫ್ ಸೈನ್ ಅಂತ ಗೊತ್ತಾಗ್ತೈತಿ ಸೈನ್ ಆಫ್ ಥೀಟಾ ಏನು ಆಂಗಲ್ ಬಂತಿಲ್ಲ ಹೇಳ್ತೇನೆ ಈಗ ಸಪೋಸ್ ಇದೇನು ಸಿಂಗಲ್ ಸಿಟ್ ನಾ ತೊಗೊಂಡಲ್ಲ ಆ ಸಿಂಗಲ್ ಸ್ಲಿಟ್ ಸೆಂಟರ್ ಮಾರ್ಕ್ ಹಂಗೆ ಇಮ್ಯಾಜಿನರಿ ಆ ಸಿಂಗಲ್ ಸ್ಲಿಟ್ ಸೆಂಟರ್ ಅಲ್ಲಿಂದ ಒಂದು ಇಮ್ಯಾಜಿನರಿ ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡ್ತೀನಿ ಅದು ನಮ್ಮ ಸೆಂಟ್ರಲ್ ಮ್ಯಾಕ್ಸಿಮಮ್ ಸೆಂಟರಿಗೆ ಹೋಗಿ ಜಾಯ್ನ್ ಆಗ್ತದೆ ಇಮ್ಯಾಜಿನರಿ ಲೈನ್ ಸಿಂಗಲ್ ಸಿಟ್ಟದ್ದು ಇಮ್ಯಾಜಿನರಿ ಸೆಂಟರ್ ಪಾಯಿಂಟ್ ಅಲ್ಲಿಂದ ಇದು ಇಮ್ಯಾಜಿನರಿ ಲೈನ್ ಈಗೇನು ಮಾಡ್ತೀನಿ ಅಂದ್ರೆ ನನಗೆ ಸೆಕೆಂಡ್ ಸೆಕೆಂಡರಿ ಮಿನಿಮಮ್ ಫಾರ್ಮ್ ಆಗಕ್ಕೆ ಏನು ಕಂಡೀಷನ್ ಅಂದರೆ ಏನು ಕಂಡೀಷನ್ ಇದ್ದಾಗ ಇದು ಫಾರ್ಮ್ ಆಗ್ತದೆ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಇಲ್ಲೇನು ಸೆಂಟ್ರ್ ನಮ್ಮ ಪಾಯಿಂಟ್ ಮಾರ್ಕ್ ಮಾಡಿದ್ನಲ್ಲ ಸಿಂಗಲ್ ಸಟ್ಟಿದ್ದದ್ದು ಮೇಲೊಂದು ಪರ್ಫೆಕ್ಟಾಗಿ ಲೈನ್ ಡ್ರಾ ಮಾಡ್ಕೊಂಡು ಇದಿರಲಿ ಈ ಪಾಯಿಂಟ್ನಿಂದ ಸೆಕೆಂಡರಿ ಮಿನಿಮಮ್ಗೆ ಒಂದು ಲೈನ್ ಡ್ರಾ ಮಾಡ್ತೇನೆ ಆವಾಗ ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗ್ತೈತಿ ಸೊ ದಿಸ್ ಈಸ್ ಕಾಲ್ಡ್ ಎಸ್ ಥೀಟಾ ದಿಸ್ ಈಸ್ ಕಾಲ್ಡ್ ಎಸ್ ಆ್ಯಂಗಲ್ ಆಫ್ ಡಿಫ್ರಾಕ್ಷನ್ ಅಂದ್ರೆ ನಿಮ್ಗೆ ಈಗ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಆಯ್ತು ನೋಡಿರಲ್ಲಿ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಎಲ್ ಎಲ್ಲಿ ಫಾರ್ಮ್ ಆಗ್ತೈತಿ ಅದ್ರ ಕಂಡೀಷನ್ ಬೇಕಂದ್ರೆ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೋಬೇಕು ಸೆಂಟರ್ನಿಂದ ಇಲ್ಲೇ ಅಲ್ಲೊಂದು ಆ್ಯಂಗಲ್ ಬರ್ತೈತಿ ಆ ಆ್ಯಂಗಲ್ ಇದು ಓಕೆ ಅಂದ್ರೆ ಅರ್ಥ ಏನು ಗೊತ್ತಾ ಇಲ್ಲಿಂದ ಈ ಸಿಂಗಲ್ ಸ್ಲಿಟ್ ಐತಲ್ಲ ಅಲ್ಲಿ ಹೋಗಿ ನೀವು ನಿಮ್ಮ ಕಣ್ಣಿಟ್ಟು ಇಲ್ಲಿಂದ ನೀವು ನೋಡಿದ್ರಿ ಅಂತ ಕೋರಿ ಫಾರ್ ಎಕ್ಸಾಂಪಲ್ ಸೊ ಇಲ್ಲಿಂದ ನೀವು ಇದನ್ನ ಅಂತಂದ್ರೆ ನಿಮಗೆ ಈ ಪರ್ಪ್ಟಿಕ್ ದಾರಿನ್ ಪರ್ಪ್ಟಿಕ್ ಲೈನಿಗೆ ಸಂಬಂಧಪಟ್ಟಂಗೆ ಎಷ್ಟು ಇದು ಕಾಣಿಸೋಕತ್ತೈತೆ ಸೊ ಅದಕ್ಕೆ ಇದಕ್ಕೆ ಆ್ಯಂಗಲ್ ಆಫ್ ಡಿಫ್ರಾಕ್ಷನ್ ಅಂತ ಕರೀತಾವ ಸೊ ಎ ಅಂದ್ರೆ ಏನಂತ ಹೇಳಿದೇನ ಸ್ಲಿಟ್ ಥೀಟಾ ಅಂದ್ರೇನು ಆ್ಯಕ್ಚುಲಿ ನಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕೆ ಥ್ರೂ ಪ್ರಾಬ್ಲಮ್ ಆಗತ್ತೈತಿ ಬಿಕಾಸ್ ಇವತ್ತು ಫೋರ್ ಅವರ್ಸ್ ಕ್ಲಾಸಸ್ ಆಗ್ಯಾವ ಇನ್ನೂ ಫೋರ್ ಅವರ್ಸ್ ಕ್ಲಾಸಸ್ ಆಗ್ಯಾವ ಆಫ್ಟರ್ ಲಾಂಗ್ ಟೈಮ್ ಬಟ್ ಟ್ರೈ ಅಂತೂ ಮಾಡೋತೀನಿ ಕಂಟಿನ್ಯೂ ಅಂತೂ ಮಾಡ್ತೀನಿ ದ್ಯಾಟ್ಸ್ ನಾಟ್ ಅ ಪ್ರಾಬ್ಲಮ್ ಅಂದರೆ ಫಾಸ್ಟಾಗಿ ಮಾತಾಡೋಕ್ಕಾಗಲ್ದು ಸೊ ಏ ಅಂದರೆ ಅಂತ ಹೇಳಿದ್ನ ನಿಮ್ಗೆ ಸ್ಲಿಟ್ ಬಿಡಿತು ಹೌದಾ ಥೀಟಾ ಅಂದರೆ ಆ್ಯಂಗಲ್ ಆಫ್ ಡಿಫ್ರಾಕ್ಷನ್ ಸೊ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ಇಲ್ಲೇನು ಆ್ಯಂಗಲ್ ಫಾರ್ಮ್ ಆಗಿರ್ತಾವಲ್ಲ ವೆರಿ ಸ್ಮಾಲ್ ಆ್ಯಂಗಲ್ಸ್ ಇರ್ತಾವೆ ಸೊ ನೀವು ನೆನಪಿದ್ರೆ ನಾವು ಡಿಸ್ಕಸ್ ಮಾಡಿದ್ವಿ ಕ್ಲಾಸ್ ನೋಡಕ್ಕೆ ಫಾರ್ ಸ್ಮಾಲ್ ಆ್ಯಂಗಲ್ಸ್ ಆಫ್ ತೀಟಾ ಸೈನ್ ಥೀಟಾ ಈಸ್ ಟೇಕನ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ತೀಟಾ ಅಂತ ಹೇಳಿ ಅಂದರೆ ಸೈನ್ ತೀಟಾ ಜಗದಾಗ ಥೀಟಾ ಬರೆದು ಬಿಡ್ಬೋದು ಅಂದರೆ ಇಷ್ಟ ರೆಡ್ಯೂಸ್ ಆಗಿಬಿಡ್ತೈತಿ ಎ ಥೀಟಾ ಈಸ್ ಈಕ್ವಲ್ ಟು ಟು ಎನ್ ಇಂಟು ಟು ಎನ್ ಪ್ಲಸ್ ಒನ್ ಇಂಟು ಲಾಂಡ್ಡಾ ಬೈ ಟು ಏನಿಂಗಂದ್ರೆ ಯಾವ ಜಗದೊಳಗೆ ಲಾಂಬಾ ಅಂದ್ರೆ ಏನು ಹೇಳ್ರಿ ಇಲ್ಲೇನು ಲೈಟ್ ಯೂಸ್ ಮಾಡಿರ್ತಾರಲ್ಲ ಅದ್ರದ್ದು ವೇವ್ ಲೆಂತ್ ಯಾವ ಜಾಗದೊಳಗೆ ಲಂಬ್ಡಾ ಬೈ ಟು ಇದಕ್ಕೆ ಟೂ ಎನ್ ಪ್ಲಸ್ ಒನ್ ಮಲ್ಟಿಪ್ಲೈ ಮಾಡಿ ಟು ಎನ್ ಅಂದರೆ ಎಷ್ಟನೇ ನಿಮ್ಗೆ ಮ್ಯಾಕ್ಸಿಮಮ್ ಬೇಕಾಗಿತಿ ಆ ವ್ಯಾಲ್ಯೂ ದಾಟ್ ಇಸ್ ಈಕ್ವಲ್ಸ್ ಟು ಎ ಅಂದರೆ ಸ್ಲಿಟ್ ವಿಡ್ತ್ ಅದು ದಾಟ್ ಇನ್ ಟು ಥೀಟಾ ಇವು ಕಂಡೀಷನ್ ಎಲ್ ಸಟಿಸ್ಫೈ ಆಗ್ತೈತಲ್ಲ ಅಲ್ಲೇ ಸೆಕೆಂಡರಿ ಮ್ಯಾಕ್ಸಿಮಮ್ ಫಾರ್ಮ್ ಆಗ್ತದೆ ಅಥವಾ ಎಲ್ ಸೆಕೆಂಡರಿ ಮ್ಯಾಕ್ಸಿಮಮ್ ಫಾರ್ಮ್ ಆಗಿರ್ತೈತಿ ಅಲ್ಲಿ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿರುತ್ತೆ ಸ್ಲಿಟ್ ವಿಡ್ತ್ ಇಂಟು ಆ್ಯಂಗಲ್ ಆಫ್ ಡಿಫ್ರಾಕ್ಷನ್ ಇಸ್ ಈಕ್ವಲ್ ಟು ಟು ಎನ್ ಪ್ಲಸ್ ಒನ್ ಅಂಟು ಲಾಂಡ ಬೈ ಟು ಸೆಕೆಂಡರಿ ಮಿನಿಮಮ್ ಫಾರ್ಮ್ ಆಗ್ಬೇಕಂದ್ರೆ ಸೆಕೆಂಡರಿ ಇದು ಸೆಕೆಂಡರಿ ಮ್ಯಾಕ್ಸಿಮಮಿಗೆ ಬ್ರೈಟ್ ಫ್ರಿಂಜಿಗೆ ಡಾರ್ಕ್ ಫ್ರಿಂಜಿಗೆ ಸೆಕೆಂಡರಿ ಮಿನಿಮಮ್ ಫಾರ್ಮ್ ಆಗ್ಬೇಕಂದ್ರೆ ಎ ಸೈನ್ ಥೀಟ ಎನ್ ಇಸ್ ಈಕ್ವಲ್ ಟು ಟು ಎನ್ ಇಂಟು ಲಾಮ್ ಡಾ ಬೈ ಟು ನೆಕ್ಸ್ಟ್ ನಾವು ಏನು ಮಾಡೋಣ ಗೊತ್ತಾ ಇಂಟರ್ಫರೆನ್ಸ್ ಕಂಡೀಷನ್ಸ್ ಡಿಫ್ರಾಕ್ಷನ್ ಕಂಡೀಷನ್ಸ್ ಕಡೆ ಬರ್ತ್ ಕಂಪೇರಿಸನ್ ಮಾಡೋಂತೆ ಸೊ ಇಲ್ಲೂ ಸೈನ್ ಹೋಯ್ತು ಇದು ಇಷ್ಟ ಆಗ್ತದೆ ಎ ಥೀಟ ಇಸ್ ಈಕ್ವಲ್ ಟು ಟು ಎನ್ ಇಂಟು ಲಾಂ ಡಬೈ ಟು ಅರ್ಥ ಹೇಳಿದ್ದು ಓಕೆ ಒಂದು ನಿಮಿಷ ಇದು ಎರಡು ಕಂಪ್ಯಾರಿಸನ್ ಮಾಡೋಣ ಅಂತಂದ್ರೆ ಏನು ಸ್ವಲ್ಪ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಸೊ ಬಿಫೋರ್ ದಾಟ್ ನಾವು ಡಿಫ್ರಾಕ್ಷನ್ ಅದು ಸೆಕೆಂಡರಿ ಮ್ಯಾಕ್ಸಿಮಮ್ ಸೆಕೆಂಡರಿ ಮಿನಿಮಮ್ ಅಂತ ಏನು ಕಂಡೀಷನ್ಸ್ ಬರೋದಲ್ಲ ಇದ್ರ ಬಗ್ಗೆ ಏನು ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ ಈಗ ಕಂಡೀಷನ್ ಅಂತೂ ಬರೋದಿಲ್ಲ ಯಾವಾಗ ಎ ಥೀಟಾ ಇಸ್ ಇಕ್ವಲ್ ಟು ಟು ಎನ್ ಪ್ಲಸ್ ಒನ್ ಇಂಟು ಲಂಡ ಬೈ ಟು ಆಗುತ್ತೆ ಅಲ್ಲೇ ಸೆಕೆಂಡರಿ ಮ್ಯಾಕ್ಸಿಮಮ್ ಆಗುತ್ತೆ ಇಲ್ಲಿ ಎನ್ ವ್ಯಾಲ್ಯೂ ಸ್ಟಾರ್ಟ್ಸ್ ಫ್ರಮ್ ಒನ್ ಟು ತ್ರೀ ಅಂಡ್ ಸೊನ್ ಅಂದ್ರೆ ನೀವು ಎನ್ ಇಸ್ ಟು ಒನ್ ಹಾಕಿದ್ರೆ ಅವಾಗ ನಿಮಗೆ ಕಂಡೀಷನ್ ಫಾರ್ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಸಿಗ್ತದೆ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ಗೊತ್ತು ಸೆಂಟ್ರಲ್ ಒಳಗಿರೋ ಇರೋದಂತೂ ಸೆಂಟ್ರಲ್ ಮ್ಯಾಕ್ಸಿಮಮ್ ಆ ಆಕಡೆ ಈ ಕಡೆ ಡಾರ್ಕ್ ಇರ್ತಾವ ಆದ್ರೆ ಇವಾಗ ಡಾರ್ಕ್ ಅನ್ನಂಗಿಲ್ಲ ಸೆಕೆಂಡರಿ ಮಿನಿಮಮ್ ಅಂತಾರೆ ಅದ್ರ ಬಾಜು ಇರ್ತಾವೆ ನೋಡ್ರಿ ಇದು ಇನ್ ಸ್ವಲ್ಪ ಬ್ರೈಟ್ನೆಸ್ ಅದು ಕಡಿಮೆ ಆಗಿರುತ್ತೆ ಅಂತ ಹೇಳಿದ್ದೆ ನಾನು ನಿಮ್ಗೆ ಸೊ ಇದೇನು ನಾವು ಡ್ರಾ ಮಾಡಿದ್ದೆ ಗೆ ದಿಸ್ ಇಸ್ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಅದಾದ್ಮೇಲೆ ಇನ್ನೊಂದು ಡಾರ್ಕ್ ಬರುತ್ತೆ ಅದು ಸೆಕೆಂಡ್ ಸೆಕೆಂಡರಿ ಮಿನಿಮಮ್ ಅದಾದ್ಮೇಲೆ ಇನ್ನೊಂದು ಬರ್ತೈತಿ ಬ್ರೈಟ್ ಅದು ಸೆಕೆಂಡ್ ಸೆಕೆಂಡರಿ ಮ್ಯಾಕ್ಸಿಮಮ್ ಸೊ ಎನ್ ಇಸ್ ನೀವು ಇಲ್ಲಿ ಒನ್ ಹಾಕಿದ್ರೆ

ಸೊ ಇಂಟರ್ಫರೆನ್ಸ್ ಒಳಗ ಝೀರೋತ್ ಬ್ರೈಟ್ ಫ್ರಿಂಜ್ ಅಂತ ಒಂದು ಇರುವುದಕ್ಕೆ ಎನ್ ಸ್ಟಾರ್ಟ್ಸ್ ಫ್ರಾಮ್ ಝೀರೋ ಡಿಫ್ರಾಕ್ಷನ್ ಒಳಗ ದರ್ ಇಸ್ ನಥಿಂಗ್ ಕೋಲ್ಡ್ ಆಸ್ ಝೀರೋತ್ ಸೆಕೆಂಡರಿ ಮ್ಯಾಕ್ಸಿಮಮ್ ಅಥವಾ ಝೀರೋತ್ ಸೆಕೆಂಡರಿ ಮಿನಿಮಮ್ ಅಂತ ಯಾವುದು ಇಲ್ಲ ಸೆಂಟ್ರಲ್ ಮ್ಯಾಕ್ಸಿಮಮ್ ಸೆಂಟ್ರಲ್ ಆಗಿರ್ತೈತೆ ಇದಕ್ಕೆ ಕಂಡೀಷನ್ ಬರಂಗಿಲ್ಲ ನಾವು ಸೊ ಡಿಫ್ರಾಕ್ಷನ್ ಒಳಗೆ ಎನ್ ಸ್ಟಾರ್ಟ್ ಫ್ರಮ್ ಒನ್ ಟು ತ್ರೀ ಸೊ ಎನ್ ಈಸ್ವಲ್ ಟು ಒನ್ ನೀವು ಇಲ್ಲಿ ಹಾಕಿದ್ರೆ ನೋಡ್ರಿ ಏನಾಗ್ತತಿ ಎ ಸೀಟಾ ಇಸ್ ಈಕ್ವಲ್ಸ್ ಟು ಟೂ ಇಂಟು ಒನ್ ಇಸ್ ಒನ್ ಪ್ಲಸ್ ಒನ್ ಈಸ್ ಥ್ರೀ ಥ್ರೀ ಲಾಮ್ಡಾ ಬೈ ಟು ದೇರ್ ಫೋರ್ ಥೀಟಾ ಇಸ್ ಈಕ್ವಲ್ಸ್ ಟು ಥೀಟಾ ಆ ಕಡೆ ಕಳಸ ಎ ಆ ಕಡೆ ಕಳಿಸ್ ತ್ರೀ ಲಾಂಬಾ ಬೈ ಟೂ ಎ ಏನಿದ್ರ ಅರ್ಥ ಯಾವಾಗ ಆಂಗಲ್ ಆಫ್ ಡಿಫ್ರಾಕ್ಷನ್ ತ್ರೀ ಲಾಂಬ್ಡಾ ಬೈ ಟೂ ಎ ಆಗ್ತೈತಲ್ಲ ಅಲ್ಲೇ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಫಾರ್ಮ್ ಆಗ್ತದೆ ಎನ್ ಇಸ್ಕೋಲ್ ಟು ಒನ್ ಹಾಕಿದ್ವಿ ಏನ್ ಇಸ್ಕೊಲ್ ಟು ಹಾಕಿದ್ರೆ ಇನ್ನೊಂದೇನು ಕ್ಯಾಲ್ಕುಲೇಷನ್ ಬರ್ತೈತೆ ಥೀಟಾ ಇಸ್ ಈಕಲ್ ಟು ಸಮಿಂಗ್ ಬರುತ್ತೆ ನಾಳೆ ಹೇಳಿದ ಮ್ಯಾಲ ತೀಟಾ ಇದು ಸ್ಕ್ರೀನ್ ಇದು ಸಿಂಗಲ್ ಸ್ಲಿಟ್ ಅದರ ಸೆಂಟರ್ ಸೊ ಇಲ್ಲಿ ನಿಮಗೆ ಒಂದು ನಾ ಮಾರ್ಕ್ ಮಾಡಿ ಇಲ್ಲಿ ಏನು ಫಾರ್ಮ್ ಆಗ್ತೈತಿ ಅಂತ ಕೇಳಿದೀನಿ ತಿಕೋರಿ ಈ ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಇಲ್ಲಿ ಸೆಕೆಂಡರಿ ಮಿನಿಮಮ್ ಫಾರ್ಮ್ ಆಗ್ತೈತೆ ಅನ್ ಸೆಕೆಂಡರಿ ಮ್ಯಾಕ್ಸಿಮಮ್ ಫಾರ್ಮ್ ಆಗ್ತೈತಿ ಅಂತ ನಿಮಗೆ ಕೇಳಿದರೆ ನೀವು ಅಲ್ಲೇ ಆ್ಯಂಗಲ್ ಕ್ಯಾಲ್ಕ್ ಮಾಡ್ಕೋಬೇಕು ಆ ತೀಟ ಸೊ ಈ ಥೀಟ ಯಾವುದಕ್ಕೆ ಈಕ್ವಲ್ ಇರ್ತೈತಿ ಅನ್ನೋದ್ರ ಮೇಲೆ ಅಲ್ಲಿ ಏನು ಫಾರ್ಮ್ ಆಗ್ತೈತಿ ಅಂತ ನಾವು ಹೇಳ್ತೀವಿ ಸೊ ದಿಸ್ ಇಸ್ ದ ಕಂಡೀಷನ್ ಎ ಥೀಟಾ ಇಸ್ ಈಕ್ವಲ್ಸ್ ಟು ಟು ಎನ್ ಪ್ಲಸ್ ಒನ್ ಇನ್ ಟು ಅದ ಸೆಕೆಂಡರಿ ಮಿನಿಮಮ್ ಫಾರ್ಮ್ ಆಗ್ಬೇಕಂದ್ರೆ ಟೂ ಎನ್ ಪ್ಲಸ್ ಒನ್ ಬರೋಂಗಿಲ್ಲ ಟು ಎನ್ ಇಂಟು ಲಂಟ ಬೈ ಟೂ ಬರ್ತದೆ ಸೊ ಅದರ ತಕ್ಕ ವ್ಯಾಲ್ಯೂಸ್ ಬರೀತೀವಿ ಸೊ ಈಗ ಕಂಪ್ಯಾರಿಸನ್ ಮಾಡೋಣ ಇಂಟರ್ಫರೆನ್ಸ್ ಕಂಡೀಷನ್ಸ್ ಮತ್ತು ಕಂಡೀಷನ್ಸ್ ಕಂಡೀಷನ್ಸನ್ನು ಸೊ ಇಷ್ಟು ಸರಿನ ಇಲ್ಲಿ ಲಿಸ್ಟ್ ಮಾಡೀನಿ ಇಂಟ್ರಫರೆನ್ಸ್ನೊಳಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಡಿಸ್ಟ್ರಕ್ಟಿವ್ ಬ್ರೈಟ್ ಅಂಡ್ ಡಾರ್ಕ್ ಫ್ರಿಂಜ್ ಅಂತ ಬರ್ತಾವೆ ಸೊ ಇಲ್ಲಿ ನಾವು ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಅನ್ನಂಗಿಲ್ಲ ಆಮೇಲೆ ಬ್ರೈಟ್ ಡಾರ್ಕ್ ಅನ್ನಂಗಿಲ್ಲ ಬ್ರೈಟ್ ಫ್ರಿಂಜ್ ಬದಲಿ ಸೆಕೆಂಡರಿ ಮ್ಯಾಕ್ಸಿಮಮ್ ಅಂತೀವಿ ಡಾರ್ಕ್ ಫ್ರಿಂಜ್ ಅನ್ನೋ ಬದಲಿ ಸೆಕೆಂಡರಿ ಮಿನಿಮಮ್ ಅಂತೀವಿ ಸೊ ಇಲ್ಲಿ ಬ್ರೈಟ್ ಆಗಲಿ ಡಾರ್ಕ್ ಆಗಲಿ ಎರಡು ಕಂಡೀಷನ್ ಬರ್ತಾವ ಫೇಸ್ ಡಿಫರೆನ್ಸ್ ಇಷ್ಟರ ಇರಬೇಕು ಅಥವಾ ಪಾತ್ ಡಿಫರೆನ್ಸ್ ಹಿಂಗೆ ಹೇಳಿ ಅಂದ್ರೆ ಫೇಸ್ ಪಾತ್ ಫೇಸ್ ಪಾತ್ ಹೇಳ್ತೀವಿ ಇಲ್ಲೇ ಪಾತ್ ಡಿಫರೆನ್ಸ್ ಬಗ್ಗೆ ಅಷ್ಟೇ ಮಾತಾಡ್ತಾರೆ ಫೇಸ್ ಡಿಫರೆನ್ಸ್ ಇಲ್ಲೇ ಇಲ್ಲ ಸೊ ದಟ್ ಮೀನ್ಸ್ ಡಿಫ್ರಾಕ್ಷನ್ ಒಳಗೆ ಒಂದೊಂದು ಕಂಡೀಷನ್ ಬರ್ತಾವೆ ಇಲ್ಲಿ ಎರಡು ಬರ್ತಾವೆ ಸೊ ಇಲ್ಲೊಂದು ನೀವು ಅಬ್ಸರ್ವ್ ಮಾಡಿದ್ರೆ ನಾ ಈಗೇನ್ ಮಾಡ್ತೀನಿ ಇಲ್ಲೇ ಪಾತ್ ಸದ್ಯ ಐತಿಲ್ರಿ ದಿಸ್ ಮೂಮೆಂಟ್ ನಾನು ಫೇಸ್ನ ಅಳಕಿಸ್ಬಿಡ್ತೀನಿ ನಾವು ಪಾತ್ ಪಾತ್ ಅಷ್ಟೇ ಕಂಪ್ಯಾರಿಸನ್ ಮಾಡೋಣ ಕಂಪಾರಿಸನ್ ಮಾಡೋಣ್ ಮುಮೆಂಟ್ ಅಷ್ಟು ಅಳಕಿಸ್ತೇನೆ ಪಾರ್ಬಾರ್ದು ಓಕೆ ಇವೆರಡನ್ನೂ ಕಂಪ್ಯಾರಿಸನ್ ಮಾಡೋಣ ಎರಡು ಕಡೆ ಪಾತ್ ಇರೋದ್ರಿಂದ ವೇವ್ಲಂತ ಇರೋದ್ರಿಂದ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ಎ ತೀಟಾ ಇದು ಪಾತ್ ಡಿಫರೆನ್ಸ್ ಸಾರಿ ಈ ಕಡೆ ಎ ತೀಟಾ ಅಂದ್ರೆ ಪಾತ್ ಡಿಫ್ರೆನ್ಸ್ ಈ ಕಡೆ ಡೆಲ್ಟಾ ಪಾತ್ ಡಿಫರೆನ್ಸ್ ಸೊ ಪಾತ್ ಡಿಫರೆನ್ಸ್ ಪಾತ್ ಡಿಫರೆನ್ಸ್ ಎ ತೀಟಾ ಅಂದ್ರೆ ಪಾತ್ ಡಿಫರೆನ್ಸ್ ಇದ್ದಂಗೆ ಅದು ಇಲ್ಲೂ ಎ ತೀಟಾ ಪಾತ್ ಡಿಫರೆನ್ಸ್ ಇದ್ದಾಗ ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಎಲ್ಲ ಕಡೆ ಸೇಮ್ ಅದು ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಿದ್ರೆ ಇದು ಉಲ್ಟಾ ಆಗೈತೆ ನೋಡ್ರಿ ಬ್ರೈಟ್ ಫ್ರಿಂಜ್ ಏನು ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಸೈಡ್ ಕಂಡೀಷನ್ ಐತೆ ಅಲ್ಲ ಟು ಎನ್ ಲ್ಯಾಮ್ಡಾ ಬೈ ಟು ದಾಟ್ ಈಸ್ ಹಿಯರ್ ಫಾರ್ ಸೆಕೆಂಡರಿ ಮಿನಿಮಮ್ ಸೆಕೆಂಡರಿ ಮಿನಿಮಮ್ ಅಂದ್ರೆ ಡಾರ್ಕ್ ಫ್ರಿಂಜ್ ಇದ್ದಂಗೆ ಇದು ಅಂದ್ರೆ ಬ್ರೈಟ್ ಫ್ರಿಂಜಿಗೆ ಇದ್ದಿದ್ದ ಕಂಡೀಷನ್ ಡಾರ್ಕಿಗೆ ಬಂದೈತೆ ಸೆಕೆಂಡರಿ ಮ್ಯಾಕ್ಸಿಮಮ್ ಅಂದ್ರೆ ಬ್ರೈಟ್ ಫ್ರಿಂಜ್ ಇದ್ದಂಗೆ ಹೌದಾ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಈ ಡಾರ್ಕ್ ಫ್ರಿಂಜ್ ಒಳಗೆ ನಾವೇನು ಬರೀತೀವಲ್ಲ ಅದು ಇಲ್ಲಿ ಬಂದೈತೆ ಟು ಎನ್ ಪ್ಲಸ್ ಇನ್ನೊಂದು ಇಲ್ಲಿ ಕಂಪ್ಯಾರಿಸನ್ ಮಾಡಬೇಕಾದ್ರೆ ನಾವೇನು ಹೇಳಬೇಕು ಇಂಟರ್ಫರೆನ್ಸ್ನೊಳಗೆ ಎನ್ ವ್ಯಾಲ್ಯೂ ಸ್ಟಾರ್ಟ್ಸ್ ಫ್ರಮ್ ಝೀರೋ ಅದರೊಳಗೆ ನಾವು ಮತ್ತೆ ಹೇಳಿದ್ವಿ ಬ್ರೈಟ್ ಫ್ರಿಂಜ್ ಇತ್ತರೆ ಇಂಟರ್ಫರೆನ್ಸ್ನೊಳಗೆ ಎನ್ ಇಜ್ಗಳು ಏನು ಹಾಕ್ತೀರಿ ಅಷ್ಟನೇ ಬ್ರೈಟ್ ಫ್ರಿಂಜ್ ಸಿಕ್ತೈತಿ ಡಾರ್ಕ್ನೊಳಗೆ ಹಂಗಿರಂಗಿಲ್ಲ ಎನ್ ಇಜ್ಗಳು ನೀವು ಝೀರೋ ಹಾಕಿದ್ರೆ ಫಸ್ಟ್ ಡಾರ್ಕ್ ಅಂತ ಸಿಗ್ತೈತಿ ಓಕೆ ಇದು ಒಂದಷ್ಟು ಉಲ್ಟಾ ಪಲ್ಟಾ ಡಾರ್ಕ್ ಫ್ರಿಂಜ್ ಒಳಗೆ ಡಿಫ್ರಾಕ್ಷನ್ ಒಳಗೆ ಎನ್ ಸ್ಟಾರ್ಟ್ಸ್ ಫ್ರಮ್ ಒನ್ ಟೂ ಆ್ಯಂಡ್ಸ್ ಆನ್ ಇಲ್ಲಿ ಎನ್ ಇಜುಗಲ್ ಟು ಏನ್ ಹಾಕ್ತೀರಿ ಅಷ್ಟನೇ ಸೆಕೆಂಡರಿ ಮ್ಯಾಕ್ಸಿಮಮ್ ಇಲ್ಲಿ ಎನ್ ಇಜುಗಲ್ ಟು ಏನ್ ಹಾಕ್ತೀರಿ ಅಷ್ಟನೇ ಸೆಕೆಂಡರಿ ಮಿನಿಮಮ್ ಮಾತೈತೆ ಲೈಕ್ ಎನ್ ಇಜುಗಲ್ ಟು ಒನ್ ಹಾಕಿದ್ರೆ ಗೆಟ್ ದ ಕಂಡೀಷನ್ ಫಾರ್ ಫಸ್ಟ್ ಸೆಕೆಂಡರಿ ಮ್ಯಾಕ್ಸಿಮಮ್ ಇಲ್ಲೇ ಫಸ್ಟ್ ಸೆಕೆಂಡರಿ ಮಿನಿಮಮ್ ಎನ್ ಇಜುಗಲ್ ಟು ಏನ್ ಹಾಕ್ತೀರಿ ಹಂಗ ಒಂದ ಏನಂದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಆಗ್ತೈತಿ ಇಲ್ಲಿ ಎನ್ ಇಲ್ ಜೀರೋ ಚಲೋ ಆಗುತ್ತೆ ಎನ್ಸಲ್ ಟು ಒನ್ ಚಲೋ ಆಗ್ತೈತಿ ಇಲ್ಲೇ ಬ್ರೈಟ್ ಫ್ರಿಂಚ್ ಕೇಸ್ನೊಳಗೆ ಸೆಕೆಂಡರಿ ಮ್ಯಾಕ್ಸಿಮಮ್ನಾಗ ಸೆಕೆಂಡರಿ ಮಿನಿಮಮ್ ಎಲ್ಲ ಕಡೆ ನೀವು ಎನ್ ವ್ಯಾಲ್ಯೂ ಏನ್ ಹಾಕ್ತೀರಿ ಅಷ್ಟನೇ ಇದ್ದ ಅದು ಬ್ರೈಟ್ ಫ್ರಿಂಜ್ ಆಗಿರ್ಬೋದು ಸೆಕೆಂಡ್ರಿ ಮ್ಯಾಕ್ಸಿಮಮ್ ಆಗಿರ್ಬೋದು ಸೆಕೆಂಡ್ರಿ ಮಿನಿಮಮ್ ಆಗಿರ್ಬೋದು ಸಿಗ್ತಾವೆ ಡಾರ್ಕ್ ಫ್ರಿಂಜ್ ಕೇಸ್ನೊಳಗಷ್ಟ ಏನಿಸ್ಕೊಂಡು ಏನ್ ಹಾಕ್ತೀರಿ ಅದರದ್ದು ಒಂದು ನೆಕ್ಸ್ಟ್ ಹೆಸರು ಇರುವಂತ ಡಾರ್ಕ್ ಫ್ರಿಂಜ್ ನಿಮಗೆ ಸಿಗ್ತದೆ ಇನ್ನೊಂದು ವಿಷಯ ಐತಿ ಸೊ ಅದೇನಂದ್ರೆ ಇಂಟರ್ಫರೆನ್ಸ್ ಕೇಸ್ನೊಳಗೆ ಎಲ್ಲ ವಿಡ್ತ್ ಈ ಫ್ರಿಂಜ್ ವಿಡ್ತ್ ಸೇಮ್ ಇರುತ್ತೆ ಅಂತ ಹೇಳಿದೆ ಪ್ರತಿಯೊಂದ್ರದ್ದು ವಿಡ್ತ್ ನೀವು ಯಾವ್ದಾರ ತಗೋರಿ ಇಟ್ ವಿಲ್ ಬಿ ಬೀಟಾ ವಿಚ್ ಲಾಂಬಾ ಡಿ ಬೈ ಡಿ ನೆನಪತ್ತಿದ ಫಾರ್ಮುಲಾ ನಿಮ್ಗೆ ವೇರ್ ಆಸ್ ಡಿಫ್ರಾಕ್ಷನ್ ಒಳಗೆ ನಮ್ಗೆ ಹಿಂಗೆ ಒಂದು ಫಾರ್ಮುಲಾ ಕೊಡಕ್ ಬರಂಗಿಲ್ಲ ನೋಡ್ರಿ ಎದಕ್ಕೆ ಹೇಳ್ರಿ ಎಲ್ಲದರದ್ದು ಹಿಡಿತ ಬೇರೆ ಬೇರೆ ಇರತ್ತೆ ಸೆಂಟ್ರಲ್ ಮ್ಯಾಕ್ಸಿಮಮ್ ಅಷ್ಟ ದೇವ್ ಹಂಗಿರುತ್ತೆ ಆ ಕಡೆ ಕಡೆ ಎಲ್ಲ ಬ್ರೈಟ್ನೆಸ್ ಕಡಿಮೆ ಹಾಕೊಂತ ಹೋಗೋದ್ರಿಂದ ವಿಡ್ತ್ ಸೇಮ್ ಇರಂಗಿಲ್ಲ ಫ್ರಿಂಜ್ ಬಿಡಿತ ಅಂತ ಹೇಳಿ ಬಟ್ ಸ್ಟಿಲ್ ಏನ್ ಮಾಡ್ತಾರೆ ಇಲ್ಲಿ ಎಲ್ಲ ಫ್ರಿಜ್ಜಸ್ಗೂ ನಾವು ಹಿಡಿತ ಕೊಡಕೆ ಬರಂಗಿಲ್ಲ ಅಂತ ಹೇಳಿ ಸೆಂಟ್ರಲ್ ಮ್ಯಾಕ್ಸಿಮಮ್ ಅದು ಹಿಡಿತಗಷ್ಟ ಫಾರ್ಮ್ಯುಲಾ ಮಾಡಿಬಿಡ್ತಾರೆ ಅಂದ್ರೆ ಹೆಂಗ್ ಬರುತ್ತೆ ಫಾರ್ಮುಲಾ ಇಲ್ಲೇ ಇಂಟರ್ಫರೆನ್ಸ್ ಕೇಸ್ ಒಳಗೆ ನಾವು ಇದಕ್ಕೆ ಇದಕ್ಕೇನು ಕರಿತೀವಿ ಫ್ರಿಂಜ್ ಅಂತ ಕರಿತೀವಿ ಅಂತ ಫಾರ್ಮುಲಾ ಈ ವಿಡ್ತ್ ಆಫ್ ಸೆಂಟ್ರಲ್ ಇದಕ್ಕೆ ಎರಡು ಫಾರ್ಮುಲಾ ಬರ್ತಾವೆ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮ್ ನೊಳಗೆ ಲೀನಿಯರ್ ಬಿಡುತ್ತ ಇನ್ನೊಂದು ಆಂಗ್ಯುಲರ್ ಬಿಡತ್ ಅಂತ ಬರ್ತಾವೆ ಇವ್ ಎರಡು ನೋಡೋ ಏನು ಏನಂತ ಹೇಳ್ತೇನೆ ಸೆಂಟ್ರಲ್ ಮ್ಯಾಕ್ಸಿಮಮ್ಗೆ ಅದರದ್ದು ಬಿಡುತ್ತಿಗೆ ಲೀನಿಯರ್ ಬಿಡುತ್ತ ಆಂಗ್ಯುಲರ್ ಬಿಡುತ್ತ ಸೊ ಲೀನಿಯರ್ ಬಿಡುತ್ತ ಫಾರ್ಮುಲಾ ಬರ್ತೈತಿ ಟೂ ಲಾಂಬಾ ಡಿ ಬೈ ಎ ಅಂತ ಹೇಳಿ ಆಂಗ್ಯುಲಾರ್ ವಿಡ್ದು ಬರುತ್ತೆ ಲಾಂಬ್ಡಾ ಡಿ ಬೈ ಎ ಏನಿದು ಅಂತ ಹೇಳ್ತೇನೆ ಓಕೆ ಇಲ್ಲೊಂದು ನಾನು ಹಂಗೆ ಆರ್ಬಿಟ್ರರಿ ಒಂದು ಡಿಫ್ರಾಕ್ಷನ್ ಪ್ಯಾಟರ್ನ್ ಡ್ರಾ ಮಾಡೀನಿ ಇದು ಇಲ್ಲಿಂದ ಇದು ಸೆಂಟ್ರಲ್ ಮ್ಯಾಕ್ಸಿಮಮ್ ಹೌದಾ ಈ ಸೆಂಟ್ರಲ್ ಮ್ಯಾಗ್ಸಿಮ್ಗೆ ಅದರ ವಿಡ್ತ್ ಎರಡು ಟೈಪ್ ಮೆಜರ್ ಮಾಡ್ತಾರೆ ಒಂದು ಲೀನಿಯರ್ ಒಂದು ಆಂಗ್ಯುಲಾರ್ ಸೊ ಲೀನಿಯರ್ ಅಂದ್ರೆ ಏನಿಲ್ಲ ಈಗ ಈ ಸೆಂಟ್ರಲ್ ಮ್ಯಾಕ್ಸಿಮಮ್ ಎಲ್ಲಿಂದ ಎಲ್ಲಿ ತನಕ ಐತಿ ಈ ಪಾಯಿಂಟಿಂದ ಈ ಪಾಯಿಂಟ್ ತನಕ ಐತಿಲ್ರಿ ಇಲ್ಲಿಂದ ಇಲ್ಲ ಐತಿ ಈಗ ಒಂದು ಸ್ಕೇಲ್ ತೊಗೊಂಬಂದು ಇಲ್ಲಿಂದ ಇಲ್ಲಿ ಹಿಂಗಿಟ್ಟು ಮೆಜರ್ ಮಾಡಿ ಈಗ ಝೀರೋ ಹಿಂಗಿಟ್ಟು ಎಷ್ಟು ಹೆಚ್ಚಿದೆ ಎಷ್ಟು ಸೆಂಟಿಮೀಟರ್ ಹೆಚ್ಚಿದು ಅಂತ ಮೆಜರ್ ಮಾಡಿದ್ರೆ ದಟ್ ಈಸ್ ಲೀನಿಯರ್ ಬಿಡುತ್ತೆ ಅದೇ ಲೈನ್ ನೋಡೋದ ಲೀನಿಯರ್ ಸ್ಟ್ರೇಟ್ ಲೈನ್ ಇಲ್ಲಿಂದ ಇಲ್ಲೇ ಮೆಜರ್ ಮಾಡಿದ್ರೆ ಅದು ಲೀನಿಯರ್ ಬಿಡುತ್ತೆ ಅದನ್ನ ಬಿಟ್ಟು ಈ ಸೆಂಟ್ರಲ್ ಮ್ಯಾಕ್ಸಿಮಮ್ ಎಲ್ಲಿ ಮುಗಿತಲ್ಲ ಅಂದ್ರೆ ಇಲ್ಲೊಂದು ಫಸ್ಟ್ ಸೆಕೆಂಡರಿ ಮಿನಿಮಮ್ ಇರ್ತೈತೆ ನೋಡಿರಿ ಈ ಕಡೆ ಒಂದು ಫಸ್ಟ್ ಸೆಕೆಂಡರಿ ಮಿನಿಮಮ್ ಇರ್ತೈತಿ ಇವು ಎರಡನ್ನೂ ಆ ಸೆಂಟರ್ ಜಾಯಿನ್ ಮಾಡಿದಾಗ ಎರಡು ಲೈನ್ ಸಿಗ್ತಾವಲ್ಲ ಎರಡು ಲೈನ್ ನೋಡು ಒಂದು ಆಂಗಲ್ ಸಿಗತ್ತೆ ಅಂದ್ರೆ ಅದು ಆಂಗ್ಯುಲರ್ ಬಿಡ್ತದೆ ಆ್ಯಂಗಲ್ನೊಳಗೆ ಎಷ್ಟು ದೊಡ್ಡದೈತಿ ನಮ್ಮ ಸೆಂಟ್ರಲ್ ಮ್ಯಾಕ್ಸಿಮಮ್ ಆಂಗ್ಯುಲರ್ ಬಿಡುತ್ತೆ ಲೆಂತ್ನೊಳಗೆ ಎಷ್ಟು ದೊಡೋದೈತಿ ಅದು ಲೀನಿಯರ್ ಬಿಡುತ್ತೆ ಸೊ ಲೀನಿಯರ್ ಬಿಡುತ್ತದ್ ಫಾರ್ಮುಲಾ ಬರ್ತೈತಿ ಟೂ ಲಾಂಡ ಡಿ ವೈ ಎ ಅಂತ ಹೇಳಿ ಆಂಗ್ಯುಲಾರ್ ಬಿಡುತ್ತದ ஓகே அங்குலர் விடத் ஆக்சுலி பர்த்ததி டூ லாண்டா பை ஏ நான் லாம்பா டி பை ஏ அந்த அது நான் ரே தெலக்கு பந்தே இட்ஸ் நாட் லாம்பா டி பை இட் இஸ் டூ லாம்பா பை ஏ எதுக்கேத்தீங்க லீனியர் விடத் எஸ் ஐ இல்லை டூ லாண்டா டி பை ஏ ஐத்து டூ அனோது கான்ஸன் லாம்பா அந்த வேவ் லெந்த் ಕ್ಯಾಪಿಟಲ್ ಡಿ ಅಂದರೆ ಈ ಸಿಂಗಲ್ ಸ್ಲಿಟ್ಟು ಮತ್ತು ಸ್ಕ್ರೀನ್ ನಡುವಿರುವಂಥ ಡಿಸ್ಟೆನ್ಸ್ ಹೌದಾ ಸೊ ಡಿವೈಡೆಡ್ ಬೈ ಎ ಅಂದರೆ ಸ್ಲಿಟ್ ವಿಡುತ್ತ ಈಗ ನಿಮಗೆ ಆಂಗ್ಯುಲಾರ್ ವಿಡುತ್ತ ಬೇಕಂದ್ರೆ ಇದು ಲೀನಿಯರ್ ಬಿಡುತ್ತೆ ಐತಿಲ್ರಿ ಈಗ ಈ ಲೀನರ್ ಬಿಡುತ್ತ ಸ್ಟ್ರೇಟ್ ಇದ್ದರೂ ನಾ ಇದನ್ನ ಕರ್ವ್ ಅನ್ಕೊಂತೇನೆ ಈಗ ಲೀನಿಯರ್ ಬಿಡುತ್ತ ಸ್ಟ್ರೇಟ್ ಇದ್ದರೂ ಕರ್ವ್ ಅನ್ಕೊತೇನೆ ಕರ್ವ್ ಕೂಡ ಅದು ಆರ್ಕ್ ಆತ ಆರ್ಕ್ ಆರ್ಕ್ ಅವಾಗ ನಮ್ಮ ಕಡೆ ಫಾರ್ಮುಲಾ ಆಯ್ತು ನೋಡ್ರಿ ಲೆಂತ್ ಆಫ್ ಆರ್ಕ್ ಈಸ್ ಈಕ್ವಲ್ ಟು ರೇಡಿಯಸ್ ಟು ಥೀಟಾ ಸೊ ಥೀಟಾ ಇಸ್ ಈಕ್ವಲ್ ಟು ಲೆಂತ್ ಆಫ್ ಆರ್ಕ್ ಡಿವೈಡೆಡ್ ಬೈ ರೇಡಿಯಸ್ ಸೊ ಹಿಯರ್ ಥೀಟಾ ಇಸ್ ಈಕ್ವಲ್ ಟು ಲೆಂತ್ ಆಫ್ ಆರ್ಕ್ ಸ್ಟ್ರೇಟ್ ಇದ್ರೆ ನಾವು ಕರ್ ತಗೊಂಡಿವಿ ಲೆಂತ್ ಆಫ್ ಆರ್ಕ್ ಈಸ್ ಟೂ ಲಾಂಬಾ ಡಿ ಬೈ ಎ ಹೋಲ್ ಡಿವೈಡೆಡ್ ಬೈ ರೇಡಿಯಸ್ ಈ ಆರ್ಕ್ ಗೆ ಈ ಆರ್ಕ್ನ ನಾವು ಹಿಂಗ್ ಕಂಟಿನ್ಯೂ ಮಾಡಿ ಒಂದು ಸರ್ಕಲ್ ಮಾಡಿದರೆ ದಿಸ್ ಬಿಕಮ್ಸ್ ದ ಸೆಂಟರ್ ಅಂತ ಅಂದ್ಕೊಂಡು ಇದು ರೇಡಿಯಸ್ ಐತಲ್ಲ ಅದಾವಲ್ಲ ಹಿಂಗ ಇವು ಅಪ್ರಾಕ್ಸಿಮೇಟ್ಲಿ ಕ್ಯಾಪಿಟಲ್ ಡಿ ಡಿಸ್ಟೆನ್ಸ್ ಈಕ್ವಲ್ ಅದಾವೆ ತಗೊಂಡ್ಬಿಡ್ತಾರೆ ಅವಾಗ ಅದು ಡಿ ಕ್ಯಾನ್ಸಲ್ ಆಗಿ ಟು ಲಾಂಡಾ ಬೈ ಎ ಉಳಿತು ದಟ್ ಮೀನ್ಸು ಡಿಫ್ರಾಕ್ಷನ್ ಒಳಗೆ ಫ್ರಿಂಜ್ ಬಿಡುತ್ತೆ ಅಂತ ಹೇಳಿ ಎಲ್ಲ ಫ್ರಿಂಜಸ್ಸಿಗೂ ಸೇಮ್ ಬಿಡುತ್ತಂತ ಇರಂಗಿಲ್ಲ ಸೆಂಟ್ರಲ್ ಮ್ಯಾಕ್ಸಿಮಮ್ಗೆ ಅಷ್ಟೇ ಬಿಡುತ್ತಿರ್ತೈತೆ ಆ ಸೆಂಟ್ರಲ್ ಮ್ಯಾಕ್ಸಿಮಮಿಗೆ ಎರಡು ಬಿಡ್ತು ಹೇಳ್ತಾರೆ ಲೀನಿಯರ್ ಬಿಡ್ತು ಆಂಗ್ಲಾರ್ ಬಿಡ್ತು ಲೀನಿಯರ್ ಬಿಡುತ್ತು ಈ ಫಾರ್ಮುಲಾ ಹೆಂಗೆ ಅನ್ಬಿಟ್ಟೋಗಬಹುದು ಗೊತ್ತ ನೀವು ಇಂಟರ್ಫರೆನ್ಸ್ ಏನು ಲಾಂಡಾ ಡಿ ಬೈ ಡಿ ಬರ್ತದೊ ಫಾರ್ಮುಲಾ ಅದರೊಳಗಾನ ಟು ಎಕ್ಸ್ಟ್ರಾ ಹಾಕ್ಬಿಟ್ರೆ ಈ ಫಾರ್ಮುಲಾ ಆತ ಆದ್ರೆ ಇಲ್ಲಿ ಡಿ ಎಚ್ ಆರ್ ಇಲ್ಲಿ ಎತ್ತಂದ್ರೆ ಇಂಟರ್ಫರೆನ್ಸ್ ಡಬಲ್ ಸ್ಲಿಟ್ ಇರ್ತಾವೆ ಆ ಎರಡು ಸ್ಲಿಟ್ ನೋಡಿರುವಂತಹ ಡಿಸ್ಟೆನ್ಸ್ ಸ್ಮಾಲ್ ಡಿ ಇಲ್ಲಿ ಇರೋದ ಒಂದ ಸ್ಲಿಟ್ ಇರ್ತೈತಿ ಅದ ಇದು ಬಿಡುತ್ತಿದೆ ಸ್ಲಿಟ್ ಬಿಡುತ್ತೆ ಆತು ಲಾಂಬಾ ಡಿ ಬೈ ಅಂತ ಏನು ಬರ್ತಿರ್ತೀರಲ್ಲ ಅದು ಟೂ ಮಲ್ಟಿಪ್ಲೈ ಮಾಡಿದ್ರೆ ಇದು ಆತು ಆಂಗ್ಲಾರ್ ಬಿಡುತ್ತಿಲ್ಲ ಟೂ ಲಾಂಡ ಇದು ವಿಡ್ತ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಮ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ